ೇ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತ್ೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋಣ ವಿಶೇಷವಾಗಿ ವಾಸ್ತುವಿನಲ್ಲಿ ಬಣ್ಣಗಳ ಬಗ್ಗೆ ಮಾತಾಡಿದ್ದೇನೆ ಸೊ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬೇರೆ ಬೇರೆ ವಿಚಾರಗಳ ಬಗ್ಗೆ ಖಂಡಿತ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮುನಿಗಳಿಂದ ಬಂದಿರುವಂತದ್ದಾಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನೋ ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಕೋದಾಯ್ತಾ ತೊ ಏನ್ ಮಾಡೋಣ ಇವತ್ತು ವಿಶೇಷವಾಗಿ ನಿನ್ನೆ ಬಣ್ಣಗಳ ಬಗ್ಗೆ ಮಾತಾಡಿದೀನಿ ಯಾವ 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 ಗೆ ಯಾವ ಬಣ್ಣ ಬಹಳ ಸೂಟೇಬಲ್ ಆಗುತ್ತೆ ಪಂಚ ತತ್ವಗಳಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಬಣ್ಣಗಳಿವೆ ಯಾವ ಝೋನ್ ಗೆ ಅಂತ ಹೇಳಿದಿನೇ ಪ್ರಿಕಾಶನ್ ತಗೊಂಡು ಕೊಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಕೆ ಖಂಡಿತವ್ ನಿನ್ನೆ ಮಾತಾಡಿದಿನ ನೈಋತ್ಯದ ಭಾಗ ರೈಟ್ ತಾನೆ ಓಕೆ ಇದು ನೈಋತ್ಯ ಭಾಗ ಈ ನೈಋತ್ಯದ ಭಾಗಕ್ಕೆ ಸಂಬಂಧಪಟ್ಟದೆ ಎಲ್ಲೋ ಕಲರ್ ಅಲ್ವಾ ಕಲರ್ ನ ಎಲ್ಲಾ ಶೇಡ್ಸ್ ಲೈಟ್ ಎಲ್ಲೋ ಡಾರ್ಕ್ ಎಲ್ಲೋದಿಂದ ಹಿಡಿದು ಲೈಟ್ ಎಲ್ಲೋ ಯಾವುದೇ ಶೇಡ್ಸ್ ಉಂಟು ಆ ಎಲ್ಲೋ ಕಲರ್ ಅಂತ ಇರೋದು ಅದು ನಿಮ್ಗೆ ಪೃಥ್ವಿ ತತ್ವದ ಬಣ್ಣ ಪ್ರತಿಥ್ಯುತ್ವಕ್ಕೆ ಸಂಬಂಧಪಟ್ಟಂತೆ ಬಣ್ಣ ಕೆಲಸ ಮಾಡುತ್ತೆ ಯಾವಾಗ ನಿಮಗೆ ನೈಋತ್ಯ ಭಾಗದಲ್ಲಿ ಬಣ್ಣ ಕೊಡಬೇಕಾದಂತ ಬಣ್ಣ ಆವಾಗ ಯೆಲ್ಲೋ ಕಲರ್ ಇಲ್ಲಿ ಬಹಳ ಸೂಟೇಬಲ್ ಆಗಿ ಬರುವಂತ ಬಣ್ಣ ಆಗಿರ್ತದೆ ಬಹಳ ಚೆನ್ನಾಗಿರುತ್ತೆ ಬಟ್ ಅದು ಕಂಡೀಷನ್ಸ್ ಅಪ್ಲೈ ಅಲ್ವಾ ಸುಮ್ಮನೆ ಹಾಕುವಾಗಿಲ್ಲ ಅದನ್ನ ಯಾಕೆ ಹಾಕ್ತೀರಾ ಕಾರಣ ಏನಿರ್ತದೆ ಅಲ್ವಾ ಆಗ ಅದನ್ನ ಎಣಿಸ್ಕೊಂಡು ನೀವು ಹಾಕಬೇಕಾಗುತ್ತೆ ಒಂದು ವೇಳೆ ಯೆಲ್ಲೋ ಕಲರ್ ಅನ್ನ ನೀವೇನಾದ್ರೂ ಯಾವುದೇ ವಿವೇಚನೆ ಇಲ್ಲದೆ ಸುಮ್ ಸುಮ್ಮನೆ ಹಾಕ್ಬಿಟ್ರೆ ಏನಾಗುತ್ತೆ ಮನೆಯಲ್ಲಿ ಹಣಕಾಸು ಮತ್ತೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಲ್ವಾ ಕೋಲ್ ಕೊಟ್ಟು ಪಡೆದಿರುವಂತ ಕೆಲಸವನ್ನಂತೂ ಖಂಡಿತ ಮಾಡಬಾರ್ದು ಅದಕ್ಕೋಸ್ಕರ ಮನೇಲಿ ನಾನು ಹೇಳ್ತೀನಿ ಕ್ರೀಮ್ ಕಲರ್ ಕೊಡಿ ಓಕೆ ನೋ ಪ್ರಾಬ್ಲಮ್ ವೈಟ್ ಕಲರ್ ವೈಟ್ ವೈಟ್ ಕಲರ್ ಹೊಡೆದ್ರು ಕೂಡ ಏನಾಗುತ್ತೆ ಸ್ವಲ್ಪ ಸಮಯ ಧೂಡ್ ಹೊಡೆದು ಹೊಡೆದು ಅದು ಕ್ರೀಮ್ ಟರ್ನ್ ಟರ್ನ್ಔಟ್ ಅಂತ ಆಗಿ ಆಗುತ್ತೆ ರೈಟ್ ಅದು ಇದು ವಿಚಾರ ಅಂತೂ ಇದೇ ಅದಕ್ಕೋಸ್ಕರ ಯಾರದಾದ್ರೂ ತಜ್ಞರ ಸಲಹೆಯನ್ನ ಪಡೆ ಪಡೆಯದೆ ನೀವು ಮುಂದುವರಿಯುವಂತಿಲ್ಲ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಆ ಕೆಲವರಿಗೆ ಬಣ್ಣಗಳ ಬಗ್ಗೆ ವಿಶೇಷ ರೀತಿ ಅದೇನೋ ಬಣ್ಣವನ್ನ ಬಣ್ಣವನ್ನು ಕೊಡ್ಲಿಕ್ಕೆ ಹೇಳಿರ್ತಾರೆ ಸೊ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಲ್ಲ ಅದಕ್ಕೋಸ್ಕರ ಆ ಬಣ್ಣಗಳು ಮತ್ತೆ ಪಂಚತತ್ವಗಳು ಆದ್ರೆ ಎರಡರ ಬಗ್ಗೆ ಕೂಡ ಗೊತ್ತಿರೋರು ಯಾರು ಇರ್ತಾರೆ ಯಾವ ಬಣ್ಣ ಯಾವುದನ್ನ ಕ್ರಿಯೇಟ್ ಮಾಡುತ್ತೆ ಯಾವ ಬಣ್ಣ ಯಾವ್ದನ್ನ ಡೆಸ್ಟ್ರಾಯ್ ಮಾಡುತ್ತೆ ಇದರ ಬಗ್ಗೆ ಯಾರಿಗೆ ಸರಿಯಾದ ಮಾಹಿತಿ ಇದೆ ಯಾರಿಗೆಲ್ಲ ಪಂಚತತ್ವಗಳ ಬಗ್ಗೆ ಸರಿಯಾಗಿ ಮಾಹಿತಿ ಇದೆ ಅವರತ್ರ ಮಾತ್ರ ಬಣ್ಣಗಳ ಚಾಯ್ಸ್ ಅನ್ನು ನೀವು ಮಾಡ್ಕೊಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಆ ನಂತರ ಬಂದ್ಬೇಡ ಸ್ಪೇಸ್ ಸ್ಪೇಸ್ಗೆ ಸಂಬಂಧ ಸ್ಪೇಸ್ ಅಂದ್ರೆ ನಿಮ್ಮ ಮನೆಯ ಪಶ್ಚಿಮದ ಭಾಗ ಈ ಪಾರ್ಟ್ ಏನುಂಟು ಇದು ಪಾರ್ಟ್ ಏನುಂಟು ಇದು ಇದು ಪಾರ್ಟ್ ಬಂದು ಸ್ಪೇಸ್ ಅಲ್ವಾ ಅದು ಇದು ಪಾರ್ಟ್ ಬಂದು ಇದನ್ನ ಆಕಾಶ ತತ್ವ ಅಂತ ಕರಿತೇವೆ ರೈಟ್ ತಾನೆ ಓಕೆನಾ ನಿಮ್ಮ ಜಲತತ್ವ ಬಂದು ಇಲ್ಲಿ ಉತ್ತರದ ಭಾಗ ಜಲತತ್ವ ಪೂರ್ವದ ಭಾಗ ವಾಯು ತತ್ವ ಆನಂತರ ದಕ್ಷಿಣ ಮತ್ತೆ ಆಗ್ನೇಯ ಭಾಗ ಬಂದು ನಿಮಗೆ ಅಗ್ನಿ ತತ್ವ ಆನಂತರ ದಕ್ಷಿಣ ನೈಋತ್ಯ ಮತ್ತು ನೈಋತ್ಯದ ಭಾಗ ಬಂದು ಪೃಥ್ವಿ ಆನಂತರ ನಿಮ್ಗೆ ಬರುವಂತದ್ದು ಸ್ಪೇಸ್ ಎಲಿಮೆಂಟ್ ಅಂದರೆ ಆಕಾಶ ತತ್ವ ಓಕೆನಾ ಪಂಚತತ್ವಗಳು ಕೂಡ ಮನೆಯಲ್ಲಿಯೇ ಇರುವಂಥದ್ದು ಅಲ್ವಾ ಇಲ್ಲಿ ಸ್ಪೇಸ್ಗೆ ಸಂಬಂಧಪಟ್ಟ ಯಾವ ಬಣ್ಣ ಬಿಳಿ ಬಣ್ಣ ಅಥವಾ ಗ್ರೇ ಕಲರ್ ಅಂತ ಹೇಳ್ತೇವೆ ಗ್ರೇ ಕಲರ್ ಒಂಥರ ಸಿಮೆಂಟ್ ಕಲರ್ನ ಬಣ್ಣ ಆನಂತರ ಬಿಳಿ ಬಣ್ಣ ವೈಟ್ ಕಲರ್ ಅಂತ ಏನುಂಟು ಅದು ಬಂದು ನಿಮ್ಮ ಪಶ್ಚಿಮದ ಭಾಗಕ್ಕೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸೊ ಪಶ್ಚಿಮದ ಭಾಗದಲ್ಲಿ ವೈಟ್ ಕಲರ್ನ ಕೊಟ್ಟಾಗ ಅದು ಒಳ್ಳೆ ರೀತಿ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲ ಈಗ ವೈಟ್ ಕಲರ್ ಕಲರ್ನ ಕೊಟ್ಟಾಗ ಯಾವುದೇ ಕಾರಣ ಕೂಡ ಅದರಲ್ಲಿ ಒಂದು ಬ್ಯಾಡ್ ಎಫೆಕ್ಟ್ ಬರುತ್ತೆ ಅಂತ ಇಂಡಿಕೇಶನ್ ಅಂತೂ ಇಲ್ಲ ಆಯ್ತಾ ಓಕೆನಾ ಅದಕ್ಕೋಸ್ಕರ ವೈಟ್ ಕಲರ್ ನೀವು ಎಲ್ಲಿ ಬೇಕಾದ್ರು ಕೊಡ್ಬೋದು ಅದರಿಂದ ಅಲ್ಲ ಅದರ ಜೊತೆಗೆ ಎಲ್ಲ ಮನೆಯಲ್ಲಿ ಕೂಡ ನೀವು ವೈಟ್ ಕಲರನ್ನೇ ಕೊಟ್ಟಾಗ ಅಥವಾ ಹಾಫ್ ವೈಟ್ ಕಲರ್ ಕೊಟ್ಟಾಗ ಅಥವಾ ಕ್ರೀಮಿಶ್ ಬಣ್ಣ ಅಂದ್ರೆ ಕೆನೆಯ ಬಣ್ಣವನ್ನು ನೀವು ಇಡೀ ಮನೆಗೆ ಕೊಟ್ಟಾಗ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನಿಮ್ಮ ವಾಸ್ತು ದೋಷಗಳು ಒಂದಷ್ಟು ಕಡಿಮೆ ಆಗುವುದೇ ಅಲ್ಲದೆ ಮಾನಸಿಕ ನೆಮ್ಮದಿ ನಿಮ್ಮ ಪಾಲಿಗೆ ಬಳಿಗೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ಲಿಕ್ಕೆ ನಿಮ್ಮಿಂದ ಉಂಟು ಅದಕ್ಕೋಸ್ಕರ ಬೇರೆ ಬೇರೆ ಬಣ್ಣಗಳಿಗಿಂತ ಈ ಬಣ್ಣ ಬಹಳ ಫೇವರೇಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇಲ್ಲಿ ಏನಾಗುತ್ತೆ ಪಶ್ಚಿಮದ ಭಾಗ ಅಲ್ವಾ ಯಾವುದಕ್ಕೆ ಸಂಬಂಧಿಸಿದ ಸ್ಪೇಸ್ ಅಂತ ಕರಿತೇವೆ ಅದನ್ನ ನಿಮ್ಮ ಆಕಾಶ ತತ್ವ ಅಂತ ಕರಿತೇವೆ ರೈಟ್ ತಾನೆ ಇಲ್ಲಿ ವಿಶೇಷವಾಗಿ ವಿಡಂಬನೆ ಗೊತ್ತಾ ಪಶ್ಚಿಮದ ಭಾಗ ಶನಿ ಮಹಾರಾಜನಿಗೆ ಸಂಬಂಧಪಟ್ಟದ್ದು ಅಲ್ಲಿ ಟಾಯ್ಲೆಟ್ ಅನ್ನ ಮಾಡ್ಕೊಳ್ಳಿ ಅಂತ ತುಂಬಾ ಜನ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಟಾಯ್ಲೆಟ್ ಟಾಯ್ಲೆಟ್ ಕೊಟ್ಟಾಗ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಪಶ್ಚಿಮದ ಭಾಗ ಯಾಕೆ ಬೇಕು ನಮಗೆ ಅಬಂಡೆನ್ಸ್ ಗೆ ಬೇಕಾಗಿ ಅಲ್ವಾ ಗ್ರೋತ್ ವಿಶೇಷ ರೀತಿಯ ಗೆ ಬೇಕಾಗಿ ಗೆ ಬೇಕಾಗಿ ಆನಂತರ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಗೆ ಸೌಂಡ್ ಮಾಡಬೇಕು ಹಣಕಾಸು ಇರ್ಬೋದು ಆನಂತರ ನಿಮ್ಮ ಬಿಸ್ನೆಸ್ ಇರ್ಬೋದು ಆನಂತರ ನಿಮ್ಮ ಕೆಲವು ಟ್ಯಾಲೆಂಟ್ ಅನ್ನು ಇಟ್ಕೊಂಡು ಹೋಗ್ತೀರ ನೀವು ಅದರಲ್ಲಿ ಇರ್ಬೋದು ಯಾವುದೋ ಒಂದು ವಿಚಾರದಲ್ಲಿ ನಾನ್ ತುಂಬಾನೇ ಸೌಂಡ್ ಮಾಡ್ಬೇಕು ಅದರಲ್ಲಿ ತುಂಬಾ ಸ್ಪ್ರೆಡ್ ಆಗ್ಬೇಕು ನನ್ನ ಹೆಸರುವಾಸಿ ಆಗ್ಬೇಕು ನಾನು ಅಂತ ಒಂದು ತೀವ್ರ ತರದ ಇಚ್ಛೆ ಇದ್ರೆ ಆ ನಿಮ್ಮ ಪಶ್ಚಿಮದ ಭಾಗ ಚೆನ್ನಾಗಿದ್ರೆ ಮಾತ್ರ ಅದು ಸಾಧ್ಯ ಅನ್ಯತಾ ನಿಮ್ಮಿಂದ ಅದು ಸಾಧ್ಯ ಆಗದಂತ ವಿಚಾರ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಓಕೆನಾ ಹಲೋ ನಮಸ್ತೆ ಸಾಯಿರಾಮ್ ಸಾಯ್ ಯಾರು ಮಾತಾಡ್ತಿದ್ರು ಸರ್ ಇಲ್ಲಿಂದ ನಾನು ವೆಂಕಟರಾಮ್ ಅಂತ ಚಿತ್ತಾಡಿಯಿಂದ ಓಕೆ ಯಾರ್ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಅಕ್ಕನ ಮಗ ಮಗ ಮಜೆ ಬಗ್ಗೆ ಮಂಜುನಾಥ್ ಟಿವಿ ಓಕೆ ಅವರ ಹೆಸರು ಮಂಜುನಾಥ್ ಮಂಜುನಾಥ್ ಓಕೆ ಅವರ ಡೇಟ್ ಆಫ್ ಬರ್ತ್ ಹೇಳಿ 2691 26 1991 ಸಮಯ ಹಾ 3 ಗಂಟೆ 42 ನಿಮಿಷ ಬೆಳಗಿನ ಜಾವ 3:42 ಬೆಳಗಿನ ಜಾವ ಹುಟ್ಟಿದಲ್ಲಿ ಸರ್ ಹುಟ್ಟಿದ್ದು ತಿರ್ತಡಿ ಓಕೆ ಅವರ ನಕ್ಷತ್ರ ಹೇಳಿ ಆ ನಕ್ಷತ್ರ ಹೊರತು ಉತ್ತರಾಚಾರ ಕರೆಕ್ಟ್ ಅದು ಉತ್ತರಾಷ ನಕ್ಷತ್ರ ಮೂರನೇ ಪಾದ ಮಕರ ರಾಶಿ ಮತ್ತೆ ಲಗ್ನ ಜಾತಕ ರಾಹುದಶ ನಡೀತಾ ಉಂಟಲ್ಲ ಸರ್ ಅವ್ರಿಗೀಗ ಅಲ್ವಾ ರಾಹು ದಶೆಯಲ್ಲಿ ಓಕೆ ರಾಹು ದೇಶ ನಡೆಯುವಾಗ ಏನಾಗುತ್ತೆ ಮದುವೆ ಮಾತುಕತೆಗಳು ಪ್ರೊಸೀಡ್ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಶನ್ ನೋಡಿ ಸರ್ ರೈಟ್ ಮತ್ತೆ ಅವ್ರನ್ನ ಓಕೆ ಆ ನಂತರ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಹೆಸರನ್ನ ನೀವೇನಿಟ್ಟಿದ್ದೀರಾ ಅವರಿಗೆ ಮಂಜುನಾಥ್ ಅಂತ ಹೆಸರು ಇಟ್ಟಿದ್ದೀರಾ ಮಂಜುನಾಥ್ ಓಕೆ ಮಂಜುನಾಥ್ ಏನಾದ್ರು ಚೆನ್ನಾಗಿರ್ತದೆ ಪರವಾಗಿಲ್ಲ ಕೆಲಸ ಅಲ್ಲಿ ಚೆನ್ನಾಗಿ ಅಂತ ಇಂಡಿಕೇಶನ್ ಇದೆ ಮನೆಯಿಂದ ದೂರ ಹೋಗುವಂತ ಯೋಗ ಅವ್ರ ಪಾಲಿಗೆ ಅಂತ ಖಂಡಿತ ಇರ್ತದೆ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಸರ್ ಅದನ್ನ ಫಾಲೋ ಮಾಡಿ ರಾಹುಗೆ ಸಂಬಂಧಪಟ್ಟದ ಪರಿಹಾರವನ್ನು ಮಾಡ್ಕೊಳ್ಳಿ ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಟ್ಟೆ ನೋಡಿ ಆ ಜಾತಕ ಇಸ್ ಮಚ್ ಬೆಟರ್ ಜಾತಕ ತುಂಬಾ ಒಳ್ಳೆ ಜಾತಕ ಒಳ್ಳೆ ನಾಲೆಜ್ ಅನ್ನ ಪಡ್ಕೊಂಡಾಗ ಈ ವ್ಯಕ್ತಿ ಒಂದಿ ಡಬಲ್ ಡಿಗ್ರಿ ಮಾಡಿದ್ರೆ ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಅವ್ರ ಪಲ್ಲಿಗೆ ಕೊಟ್ಟೆ ಕೊಡ್ತದೆ ಮನೆ ಮಾಡುವಂತ ಯೋಗ ಇದೆ ರಾಹು ದೇಶದಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಇಂಡಿಕೇಶನ್ ಇದೆ ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗುವಂತದ್ದು ದೂರ ಹೋಗುವಂತದ್ದು ಟ್ರಾವೆಲಿಂಗ್ ಮಾಡುವಂತದ್ದು ಮನೆಯಿಂದ ದೂರ ಹೋಗುವಂತ ಯೋಗ ಕೂಡ ಈ ಜಾತಕದಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿರುವಂತಹ ಬಹಳ ಫೇವರಬಲ್ ಓಕೆನಾ ಈಗ ಏನ್ ಮಾಡ್ಬೇಕಂದ್ರೆ ಬರೇ ರಾಹುಗೆ ಪರಿಹಾರ ಮಾಡ್ಕೊಳ್ಬೇಕು ಏನ್ ಮಾಡ್ಬೇಕು ರಾಹುಗೆ ಪರಿಹಾರ ನಾನು ಹೇಳ್ತೀನಿ ಕಪ್ಪು ಉದ್ದು ಕಪ್ಪು ಉದ್ದು ಗೊತ್ತಾ ಸರ್ ನಿಮ್ಗೆ ಇಡೀ ಅದರಿಂದ ಪ್ರತಿದಿನ ನಿವಾರಿಸ್ ತೆಗಲಿ ಕೇಳಿ ಅವ್ರಿಗೆ ಪ್ರತಿದಿನ ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿ ತೆಗಲಿ ಕೇಳಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ನಲವತ್ತ ಎಂಟು ದಿನಗಳ ಇದನ್ನ ಮಾಡ್ತಾರೆ ಆನಂತರ ಇದೆ ನಾಗನ ನಾಗದೇವರ ದರ್ಶನ ಮಾಡಬೇಕಾಗುತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಮಾಡ್ಲಿಕ್ಕೆ ಪರವಾಗಿಲ್ಲ ಅಲ್ಲಿ ಹೋಗಿ ಕಣ್ತುಂಬ ನೋಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರಬೇಕಾಗುತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇದು ಇನ್ನೊಂದು ಒಳ್ಳೆ ರಿಸಲ್ಟ್ ಅವ್ರ ಮನೆಯಲ್ಲಿ ಎಲ್ಲೆಲ್ಲ ಡಂಪ್ ಮಾಡ್ಕೊಂಡಿದ್ದಾರೆ ಕ್ಲಟರ್ ಅನ್ನ ಹಾಕೊಂಡಿದ್ದಾರೆ ತುಂಬಾ ಕಚರ ಡಬ್ಬಿಗಳನ್ನು ಇಟ್ಕೊಂಡಿದೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಹೇಳಿ ಟಾಯ್ಲೆಟ್ ಅನ್ನ ಮನೆ ಟಾಯ್ಲೆಟ್ ಅನ್ನು ಬಹಳ ಕ್ಲೀನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೆ ಕೊಡುತ್ತೆ ಇದರ ಮುಖಾಂತರ ಮದುವೆ ಯೋಗ ಅವರಿಗೆ ಬರುತ್ತೆ ಅವರಿಗೆ ತರ್ಟಿ ತ್ರೀ ಈಗ ತರ್ಟಿ ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ ತರ್ಟಿ ತ್ರೀ ಬಂದಾಗ ಮದುವೆ ಮದುವೆ ಆಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಮೂಮೆಂಟ್ ಅಲ್ಲಿ ಮ್ಯಾರೇಜ್ ಆಗುತ್ತೆ ಮೂವತ್ತ ಮೂರಲ್ಲಿ ಮ್ಯಾರೇಜ್ ಆಗುತ್ತೆ ಅದಕ್ಕೆ ಅದಕ್ಕಿಂತ ಮುಂಚೆ ಈ ಪರಿಹಾರಗಳನ್ನು ಮಾಡ್ಕೊಂಡು ಅನಿವಾರ್ಯ ಅನಿವಾರ್ಯತೆ ಅಷ್ಟು ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೇದಾಗ್ಲಿ ಸರ್ ರೈಟ್ ಎಸ್ ಸರ್ ಒಳ್ಳೆದಾಗ್ಲಿ ಸರ್ ಹೋಗ್ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ರೈಟ್ ಬಂದ್ಬೇಡ ಪಶ್ಚಿಮದ ಭಾಗ ಅಲ್ಲ ವಿಡಮನೆ ಏನು ಗೊತ್ತಾ ಪಶ್ಚಿಮದ ಭಾಗ ಶನಿ ಶನಿ ಮಹಾರಾಜನಿಗೆ ಸಂಬಂಧಪಟ್ಟ ಹಾಗಾದ್ರೆ ಏನಾಗುತ್ತೆ ಅದು ಅಲ್ಲಿ ಟಾಯ್ಲೆಟ್ ಮಾಡ್ಕೊಳ್ತಾ ಎಲ್ಲರೂ ಕೂಡ ಅಲ್ಲಿ ಟಾಯ್ಲೆಟ್ ಮಾಡ್ಕೊಳ್ತಾರೆ ಆ ಟಾಯ್ಲೆಟ್ ಮಾಡ್ಕೊಳ್ತಾರೆ ಮೇಲ್ಗಡೆ ಒಂದು ಸ್ಪೇಸ್ ಬಿಟ್ಟಿರ್ತಾರೆ ಒಂದಷ್ಟು ಜಾಗ ಬಿಟ್ಟಿರ್ತಾರೆ ಒಂದಷ್ಟು ಜಾಗ ಬಿಟ್ಟು ಏನು ಮಾಡ್ತಾರೆ ಇವರೆಲ್ಲ ಅಲ್ಲಿ ಒಂದಷ್ಟು ಕಚೇರಗಳನ್ನ ಹಾಕ್ಕೊಳ್ತಾರೆ ಎಲ್ಲ ಡಂಪರ್ನಲ್ಲಿ ಮಾಡ್ ಎಲ್ಲ ಎಲ್ಲ ಬಿಟ್ಟು ಒಂದು ಟಿವಿ ತಂದಂಥ ಕವರ್ ಇದೆ ಅದನ್ನು ಹಾಕೊಂಡ್ಬಿಟ್ರು ಮಿಕ್ಸಿ ತಂದಂತ ಕವರ್ ಇದೆ ಅದನ್ನ ಹಾಕೊಂಡ್ಬಿಟ್ರು ಅಲ್ವಾ ಅಥವಾ ಇನ್ನೇನು ನೀವು ಬೇರೆ ಫ್ರಿಜ್ ತಂದಂತ ಕವರ್ ಉಂಟು ಅದನ್ನು ಎಲ್ಲವೂ ಕೂಡ ಆನಂತರ ಎಲ್ಲಿ ಸ್ಕ್ರೂ ಸ್ಕ್ರೂ ಇದೆ ನಟ್ ಬೋಲ್ಟ್ ಇದೆ ಅದೆಲ್ಲವನ್ನು ಕೂಡ ತೊಟ್ಟೆ ತೊಟ್ಟೆ ಎಲ್ಲ ಮಾಡಿ ಹಾಕೊಂಡ್ ಬಿಟ್ರಿ ಎಲ್ಲ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಹಾಲಿನ ಹಾಲಿನ ಪ್ಯಾಕೆಟ್ ತೊಟ್ಟೆ ಓಕೆನಾ ಅದನ್ನು ಕೂಡ ಹಾಲನ್ನು ತೆಗೆದು ಆ ತೊಟ್ಟೆಯನ್ನು ಸ್ಟಾಕ್ ಮಾಡಿ ಹಾಕಿರ್ತಾರೆ ಡಂಪ್ ಮಾಡ್ಕೊಂಡಾಗ ಈಗ ಏನಾಗುತ್ತೆ ನಿಮ್ಮ ಅಭಿವೃದ್ಧಿ ಕುಂಟಿದಾಗುತ್ತೆ ಅಭಿವೃದ್ಧಿ ಆಗ್ಲಿಕ್ಕೆ ಬಿಡುವುದಿಲ್ಲ ಅಬಂಡೆನ್ಸ್ ಏನ್ ಬರಬೇಕು ಬಿಡುದಿಲ್ಲ ಮಾನಸಿಕ ನೆಮ್ಮದಿ ಏನ್ ಬರಬೇಕು ಅದು ಬಿಡುವುದಿಲ್ಲ ನಿಮ್ಮನ್ನ ಬರಲಿಕ್ಕೆ ಬಿಡಲ್ಲ ಪ್ರಾಪರ್ಟಿ ವಿಚಾರ ಸಮಸ್ಯೆ ಅನಂತರ ಅನ್ಸೆಸಸ್ ಪ್ರಾಪರ್ಟಿ ಬರಬೇಕು ಅಂದಾಗ ಅದರಲ್ಲಿ ಸಮಸ್ಯೆ ನಿಮಗೆ ಅಲ್ಲೂ ಯಾವುದೇ ಕಾರಣಕ್ಕೂ ಗ್ರೋತ್ ಗ್ರೋತ್ ಕೊಡಲ್ಲ ಅನಂತರ ಯಾವುದೇ ಒಂದು ವಿಚಾರದಲ್ಲಿ ಕಂಟಿನ್ಯೂಟಿ ಆಗ್ಬೇಕಾದ್ರೆ ಈ ಪಾಠ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಲೇಬೇಕು ಆ ಕಂಟಿನ್ಯೂಟಿ ಅಂತ ಬರುತ್ತೆ ಿಲ್ಲ ಬಾರಿ ಬಾರಿಗೂ ಡಿಸ್ಕನೆಕ್ಟ್ ಆಗುತ್ತೆ ಯಾವುದೇ ಒಂದು ಕೆಲಸ ಕಾರ್ಯ ಅರ್ಧದಲ್ಲಿ ಹೋಗಿ ನಿಂತು ಹೋಗುತ್ತೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನೋಡಿ ಪಶ್ಚಿಮದ ಭಾಗಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅದನ್ನೇ ಸ್ಪೇಸ್ ಎಲಿಮೆಂಟ್ ಅಂತ ಕರೆಯುವುದು ಅದನ್ನೇ ಆಕಾಶ ತತ್ವ ಅಂತ ಕರೆಯುವುದು ಒಂದು ಸಣ್ಣ ಮನೆಯಲ್ಲಿದ್ದೀರಿ ನಾಳೆ ದೊಡ್ಡ ಮನೆಗೆ ಹೋಗ್ತೀರಾ ಆಗ ನಿಮ್ಮ ಸ್ಪೇಸ್ ಎಲಿಮೆಂಟ್ ಏನು ಅದು ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು ಅಂತ ಅರ್ಥ ಅಥವಾ ನಿಮಗೆ ಒಂದು ಮನೆಯಲ್ಲಿ ಇದ್ದೀರಿ ನೀವು ಸಾಲದಲ್ಲಿ ಬಿದ್ದು ಬಿಟ್ರಿ ಸಾಲ ಸೋಲ ವಿಪರೀತ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮನೆಯನ್ನು ಮಾರುವ ಪರಿಸ್ಥಿತಿ ಬಂತು ಹಾಗಾದ್ರೆ ನಿಮ್ಮ ಮನೆಯ ವೆಸ್ಟ್ ಕಾರ್ನರ್ ಅಂತ ಏನು ಪಶ್ಚಿಮದ ಭಾಗ ಅಂತ ಹೇಳಿದ್ರೆ ಡಿಸ್ಟರ್ಬೆನ್ಸ್ ಆಗಿದೆ ಅದಕ್ಕೋಸ್ಕರ ನಿಮಗೆ ಸ್ಪೇಸ್ ಕ್ರಿಯೇಟ್ ಆಗ್ತಾ ಇಲ್ಲ ಅದಕ್ಕೆ ಇದ್ದ ಮನೆಯನ್ನು ಕೂಡ ಇದ್ದ ಜಾಗವನ್ನು ಕೂಡ ಮಾರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬಂದಿರುತ್ತದೆ ಇದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಈಗ ಏನ್ ಮಾಡ್ತೀರಾ ರೈಟ್ ಓಕೆ ಇರೋದು ಸುಲಭ ಏನಿದೆ ಅಲ್ಲಿ ಕ್ಲಟರ್ ಅನ್ನ ಕ್ಲಟರ್ ಫ್ರೀ ಮಾಡಿ ಅದನ್ನು ತುಂಬಾನೇ ಡಂಪ್ ಮಾಡ್ಕೊಂಡು ತೆಗೆದು ಅದನ್ನ ಟಾಯ್ಲೆಟ್ ಇದ್ರೆ ಅದನ್ನು ಬಹಳ ಕ್ಲೀನ್ ಆಗಿಟ್ಕೊಳ್ಳಿ ಪ್ರಯತ್ನ ಮಾಡಿ ಅದಕ್ಕೆ ಬೇರೆ ಬೇರೆ ಸೊಲ್ಯೂಷನ್ ಇರ್ತದೆ ಯಾರೋ ತಜ್ಞರಿದ್ರೆ ಕರ್ಕೊಂಡು ಬಂದ ಟ್ರೀಟ್ ಮಾಡಿಸಿ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನ ಪಡಿಬೋದು ಅಲ್ಲಿ ಏನಾದರೂ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಮತ್ತೆ ಗ್ರೀನ್ ಕಲರ್ ಮೆರೂನ್ ಕಲರ್ ಆನಂತರ ಬ್ರೌನ್ ಕಲರ್ ಇದೆಲ್ಲ ಪೇಂಟ್ಸ್ ಇದ್ರೆ ಅದರಿಂದ ರಿಮೂವ್ ಮಾಡಿ ಕ್ರೀಮ್ ಕಲರ್ ಪೇಂಟ್ ಅನ್ನು ಕೊಟ್ಟು ಬಿಡಿ ಸಾಧಾರಣ ಮೇಲೆ ಬರಬಹುದು ಅಲ್ವಾ ಅಲ್ವಾ ಏನಿರುತ್ತೋ ಅದು ವಿಷಯ ಬೇರೆ ಅಂತ ಹೇಳಿ ಈಗ ಕೆಲವು ಕೆಲವನ್ನ ಇಟ್ಟಿರ್ತೀರ ನಿಮ್ಮ ಪಾಲಿಗೆ ತೊಂದರೆ ಕ್ರಿಯೇಟ್ ಕ್ರಿಯೇಟ್ ಮಾಡಬಲ್ಲ ವಿಷಯ ಇದ್ದೇ ಇರ್ತದೆ ಇದರ ಒಂದು ವಿಚಾರ ಬೇರೆ ಅಂತ ಹೇಳ್ತೇನೆ ಬಟ್ ಇಷ್ಟೊಂದು ನೀವು ಸರಿ ಮಾಡ್ಕೊಳ್ಳಿ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಮಾತಾಡ್ತೀನಿ ಹೇಳಿದ್ರೆ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರೆ ಮೇಲಿಂದ

ಓಕೆ ಸಿಂಹ ರಾಶಿ ಜಾತಕ ಮತ್ತೆ ಧನು ಸರ್ ಅವನಿಗೆ ಎರಡು ತಿಂಗಳಿಂದ ಆರಾಮಿಲ್ಲ ಸರ್ ಅಂತ ಹೇಳಿದ್ರೆ ಅವ್ನು ಮೋಷನ್ ಮಾಡುವಾಗ ಬ್ಲಡ್ ಎಲ್ಲ ಹೋಗುತ್ತಾರೆ ಅದಕ್ಕೆಲ್ಲ ಡಾಕ್ಟರ್ ಹೋದಾಗ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅವ್ರು ಸರ್ ಅದು ಹೊಟ್ಟೆ ಇನ್ಫೆಕ್ಷನ್ ಆಗಿತ್ತು ಅದಕ್ಕೆ ಹಾಗೆ ಅಂತ ಹೇಳಿದ್ರೆ ಅದು ಒಂದೆರಡು ತಿಂಗಳು ಮೆಡಿಕೇಶನ್ ಮಾಡಿದ ಆದ್ರೂ ಅದು ಕಡಿಮೆ ಆಗಿಲ್ಲ ಸರ್ ಅದ್ರ ನಂತ್ರ ಊರಿಗ್ ಬಂದ ಊರಿಗ್ ಬಂದ ನಂತರ ಇನ್ನೊಬ್ಬರು ಹೇಳಿದ್ರ ಅಂತ ಹೇಳಿ ಆಯುರ್ವೇದಿಕ್ ಔಷಧ ಮಾಡ್ತಾ ಇತ್ತು ಸ್ವಲ್ಪ ಕಡಿಮೆ ಆಯ್ತು ಮತ್ತೆ ಮೊನ್ನೆ ಮತ್ತೆ ನೋವು ಸ್ಟಾರ್ಟ್ ಅಂತ ಬ್ರೆಡ್ ಹೋಗ್ತಿತ್ತು ಅದು ಒಂದೇ ಒಂದು ಮಾತು ಹೇಳ್ತೀನಮ್ಮ ಅದು ಆಕ್ಚುಲಿ ಪ್ರಾಬ್ಲಮ್ ಆಗಿರುವಂಥದ್ದು ಸೂರ್ಯನಿಂದ ಸೂರ್ಯ ಪ್ರಾಬ್ಲಮ್ ಕೊಡ್ತಾ ಇದ್ದೇನೆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ವಾಸ್ತು ಪ್ರಕಾರ ಏನು ಸರಿ ಮಾಡ್ಲಿಕ್ಕೆ ಉಂಟಮ್ಮ ಒಮ್ಮೆ ಸರಿ ಮಾಡ್ಕೊಳ್ಳಿ ಅದು ಏನೆಲ್ಲ ನೀವು ಗಡ್ಬಡ್ ಮಾಡಿಟ್ಟಿದ್ದೀರಾ ಅದರಲ್ಲೂ ಕೂಡ ವೆಸ್ಟ್ ನಾರ್ತ್ ವೆಸ್ಟ್ ಕಾರಣ ವಾಯುವ್ಯದ ಭಾಗ ಡಿಸ್ಟರ್ಬೆನ್ಸ್ ಅಮ್ಮ ವಾಯುವ್ಯದ ಭಾಗದಲ್ಲಿ ಯಾವ ಸಾಮಾನುಗಳನ್ನು ತಂದು ಹಾಕಿದ್ದೀರಾ ಅದನ್ನು ನೋಡ್ಕೊಳ್ಳಿ ಅದು ಕೂಡ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟ ಸಾಮಾನುಗಳು ವಾಯುವ್ಯದ ಭಾಗದಲ್ಲಿ ಏನ್ ಹಾಕಿದ್ದೀರಮ್ಮ ಅದನ್ನು ನೋಡ್ಕೊಳ್ಬೇಕಮ್ಮ ವಾಯುವ್ಯದ ಭಾಗ ಮೇ ಬಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಇಟ್ಕೊಳ್ತೇನೆ ತೊ ಅಲ್ಲಿ ಏನು ಸಾಮಾನುಗಳನ್ನು ಹಾಕೊಂಡಿದೀರಾ ಅದು ಕೂಡ ಅಗ್ನಿ ತತ್ವಕ್ಕೆ ಸಂಬಂಧ ಈಗ ಅನ್ಸ್ಕೊಳ್ಳಿ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಟ್ರಯಾಂಗಲ್ ಶೇಪ್ ಯಾವ್ದಾದ್ರು ಕೂಡ ಅಥವಾ ಯಾವುದೋ ಬಲ್ಬ್ ರೆಡ್ ಕಲರ್ ಬಲ್ಬ್ ಅಲ್ಲಿ ಏನಾದ್ರು ಇರುತ್ತೆ ಸೊ ಅದನ್ನ ರಿಮೂವ್ ಮಾಡಬೇಕಾದಂತಹ ಅನಿವಾರ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಕ್ಲಟರ್ ಫ್ರೀ ಮಾಡಬೇಕಾಗುತ್ತೆ ನಿಮ್ಮ ಒಂದು ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗವನ್ನ ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನು ಅವ್ರ ಪಾಲಿಗೆ ಕೊಟ್ಟೆ ಕೊಡ್ತದೆ ಈಗ ನೋಡಿ ಇನ್ನೇನಾಗುತ್ತೆ ಅವರಿಗೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ವಿಶೇಷವಾಗಿ ನಾನು ಹೇಳ್ತೀನಿ ಅವರಿಗೆ ಮೂವತ್ತು ಸ್ಟಾರ್ಟ್ ಆಗುತ್ತೆ ಆನಂತರ ಜೀವನ ತುಂಬಾನೇ ಚೆನ್ನಾಗಿರ್ತದೆ ಪರವಾಗಿಲ್ಲ ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ್ಯ ಈ ಜಾತ್ರೆ ಖಂಡಿತ ಉಂಟು ಈಗ ದೂರ ಹೋಗುವಂತಹ ಯೋಗ ಬಟ್ ಅವರಿಗೆ ಆಗ್ಲಿಲ್ಲ ನೋಡಿ ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ ನೀವೇನು ಮಾಡಿ ಅಂದ್ರೆ ಪ್ರತಿ ಆದಿತ್ಯರ ದಿವಸ ಅವ್ರಿಗೆ ಏನ್ ಮಾಡಿ ಒಂದು ಕಿಲೋ ಗೋಧಿಯನ್ನ ಅವರ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿ ಅಥವಾ ಒಂದು ಕಿಲೋ ಅಥವಾ ಹತ್ತು ಕಿಲೋ ಪರವಾಗಿಲ್ಲ ಓಕೆನಾ ಒಂದು ಕಿಲೋ ಅಥವಾ ಹತ್ತು ಕಿಲೋ ಗೋಧಿಯನ್ನ ಅವ್ರ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿಸಿ ಇದನ್ನ ತಿಂಗಳಿಗೆ ಒಂದು ಒಂದು ಹತ್ತು ತಿಂಗಳ ಕಾಲ ಮಾಡಿಮ್ಮ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆ ಉಂಟು ಡಾಕ್ಟರ್ ಏನ್ ಹೇಳ್ತಾರಮ್ಮ ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನು ಅವ್ರ ಪಾಲಿಗೆ ಕೊಟ್ಟೆ ಕೊಡೋದಮ್ಮ ಜಾತಕದಲ್ಲಿ ಅಂತದೇನು ಇಂಡಿಕೇಶನ್ ಇಲ್ಲ ಮೇಜರ್ ಪ್ರಾಬ್ಲಮ್ ಆಗ್ಬಹುದಂತ ಅಂತ ಇಂಡಿಕೇಶನ್ ಅದು ಖಂಡಿತ ಇಲ್ಲ ಹೆದರುವಂತ ಅವಶ್ಯಕತೆ ನನ್ನ ಕೈ ಖಂಡಿತ ಇಲ್ಲ ಸೊ ನಾನು ಹೇಳ್ತೇನೆ ನಾರ್ತ್ ವೆಸ್ಟ್ ಕಾರ್ನರ್ ಅನ್ನ ಕ್ಲಟರ್ ಫ್ರೀ ಮಾಡಿ ಅಲ್ಲಿ ಏನು ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಅಥವಾ ಅಗ್ನಿ ತತ್ವದ ಯಾವ್ದಾದ್ರು ವಸ್ತುಗಳು ಬಂದಿದೆ ಅದನ್ನ ಮೂವ್ ಮಾಡಿಮಾ ಖಂಡಿತ ಒಳ್ಳೆ ರಿಸಲ್ಟ್ ನಾನು ಅನುಭವಿಸ್ತಾರೆ ಎಲ್ಲ ಬಿಟ್ಟು ಕೆಲವೊಮ್ಮೆ ಏನಾಗುತ್ತೆ ಒಂದು ಮ್ಯಾಟ್ ಅನ್ನು ಕೂಡ ನೀವು ಹಾಕೊಂಡಿದ್ದೆ ರೆಡ್ ಕಲರ್ ಅದು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಮೂವ್ಮ್ ಚೆಕ್ ಮಾಡಿ ರೈಟಾ ಎಸ್ ರೈಟ್ ಧನ್ಯವಾದಗಳು ಓಕೆಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಅಲ್ವಾ ಅದರ ಜೊತೆಗೆ ಇನ್ನೂ ವಿಚಾರ ಇದು ತಾಯಿ ಮಾತನ್ನ ಕೇಳೋದಿಲ್ಲ ಅಂತ ತಾಯಿ ಮಾತನ್ನ ಕೇಳಿ ಕೇಳಿ ತಾಯಿಗೆ ರೆಸ್ಪೆಕ್ಟ್ ಹೇಳಿ ಇದ್ರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟ್ ಅನ್ನ ಅವ್ನಿಗೆ ಅನುಭವಿಸಲಿಕ್ಕೆ ಸಾಧ್ಯತೆ ಉಂಟು ಅಂತ ಒಂದು ಇಂಡಿಕೇಶನ್ ಬಂತು ಓಕೆ ರೈಟ್ ಗೊತ್ತಾಯ್ತು ನೆಕ್ಸ್ಟ್ ಬಂದ್ಮೇಲೆ ಈಗ ಗೊತ್ತಾಯ್ತು ನಿಮಗೆ ಪಶ್ಚಿಮದ ಭಾಗ ಯಾಕೆ ಅಬಂಡೆನ್ಸ್ಗೆ ಸಂಬಂಧಪಟ್ಟದಲ್ಲ ಒಂದು ಗ್ರೋತ್ ಬರಬೇಕು ದೊಡ್ಡ ಮಟ್ಟಿಗೆ ಗ್ರೋತ್ ಬರಬೇಕು ನಾನು ಸೌಂಡ್ ಆಗಬೇಕು ಎಲ್ಲ ರೀತಿಯಲ್ಲಿ ಕೂಡ ತೋ ಅದು ಪಾಠ ಕೆಲಸ ಮಾಡಲೇಬೇಕು ಅಲ್ವಾ ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ ಮನೆಯಲ್ಲಿ ಎಲ್ಲಿವರೆಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಒಂದು ಸಣ್ಣ ಸಣ್ಣ ಫೋಟೋಗಳನ್ನು ಇಟ್ಕೊಳ್ತೀರಾ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಸಣ್ಣ ಸಣ್ಣ ವಸ್ತುಗಳನ್ನ ಇಟ್ಕೊಂಡಿರ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಬೇರೆ ಬೇರೆ ಕಲರ್ ಗಳನ್ನು ಕೊಡ್ತೀರಾ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಮನೆಯಲ್ಲಿರೋ ಟಾಯ್ಲೆಟ್ ಬಾತ್ರೂಮ್ ಎಲ್ಲವೂ ಕೂಡ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ ಅದರ ಜೊತೆಗೆ ಏನ್ ಟೈಲ್ಸ್ ಅನ್ನು ಹಾಕಿದಿರಾ ಆ ಟೈಲ್ಸ್ ನ ಪ್ಯಾಟರ್ನ್ ಏನಿದೆ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ ಇದು ನಮ್ ನಿಮ್ಗೆ ಇದು ನಂಬಲಿಕೇನೆ ಸಾಧ್ಯ ಇಲ್ಲ ಅದಕ್ಕೇನೆ ಹೇಳೋದು ವಾಸ್ತು ಅಂದ್ರೆ ಅಷ್ಟು ಸುಲಭ ಅಲ್ಲ ಅದು ಬಹಳ ಡೆಪ್ತ್ ಸಬ್ಜೆಕ್ಟ್ ಅದು ಬಹಳಷ್ಟು ವಿಚಾರಗಳನ್ನು ಅಲ್ಲಿ ವಿಮರ್ಶೆಗೆ ಒಳಪಡಿಸಬೇಕಾಗುತ್ತೆ ಆ ನಂತರ ಹೋಗಿ ವಾಸ್ತು ಕ್ರಿಯೇಟ್ ಆಗುತ್ತೆ ಬರೇ ನಾಲ್ಕು ಮೂಲೆಗಳನ್ನು ನೋಡ್ಕೊಂಡು ಅಥವಾ ನಾನು ಅವ್ರ ವಾಸ್ತು ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇದೆ ಅದು ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಆಗುವುದೇ ಇಲ್ಲ ಯಾವಾಗ ವಾಸ್ತು ಪ್ರಕಾರ ಮನೆ ಅಂದಾಗ ಮನೆಯಲ್ಲಿ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವುದೇ ಅಲ್ಲದೆ ಯಾವಾಗ ನೀವು ಒಂದು ಖುಷಿ ಪಡ್ತೀರಾ ಮನೆಯವರು ಎಲ್ಲರೂ ಒಟ್ಟು ಸೇರ್ಕೊಂಡು ಖುಷಿ ಪಡ್ತೀರಾ ಯಾವುದೇ ಒಂದು ಸಮಾರಂಭವನ್ನ ಮನೆಯಲ್ಲಿ ನೀವು ಆಚರಣೆ ಮಾಡ್ಕೊಳ್ತೀರಾ ಯಾವುದು ಬರ್ತ್ಡೇ ಇರಬಹುದು ಅಥವಾ ನಿಮ್ಮ ಒಂದು ವೆಡ್ಡಿಂಗ್ ಆನಿವರ್ಸರಿ ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಆಚರಿಸ್ಕೊಳ್ತೀರಾ ಅಥವಾ ಮನೆಯಲ್ಲಿ ಇಡೀ ದಿನ ಖುಷಿ ವಾತಾವರಣ ಇರ್ತದೆ ಅಲ್ವಾ ಅದು ಒಂದು ರಾತ್ರಿ ಹೊತ್ತಾದರೂ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡುವಂತದ್ದು ಎಲ್ಲರೂ ಕೂಡ ಕೂತ್ಕೊಂಡು ಮೀಟಿಂಗ್ ಮಾಡುವಂತದ್ದು ಎಲ್ಲರೂ ಕೂಡ ಕೂತ್ಕೊಂಡಲ್ಲಿ ಒಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂತದ್ದು ಇಂತಹ ಒಂದು ಸನ್ನಿವೇಶ ಮನೆಯಲ್ಲಿ ಉಂಟು ಅಂತಾದಾಗ ಮೇ ಬಿ ಆ ಮನೆಯಲ್ಲಿ ವಾಸ್ತು ಪ್ರಕಾರ ದೋಷ ಇರೋದು ಕಡಿಮೆ ಇರ್ತದೆ ಇಲ್ಲ ಅಂದ್ರೆ ಒಬ್ಬರು ಒಂದು ಸಮಯದಲ್ಲಿ ಊಟ ಮಾಡ್ತಾರೆ ಮತ್ತೊಬ್ಬರು ಒಂದು ಸಮಯದಲ್ಲಿ ಊಟ ಮಾಡ್ತಾರೆ ಹೊಂದಾಣಿಕೆ ಇರುವುದಿಲ್ಲ ಇರಿಟೇಷನ್ ಜಾಸ್ತಿ ಇರ್ತದೆ ಮಾನಸಿಕ ನೆಮ್ಮದಿ ಕಳ್ಕೊಂಡು ಬಿಡ್ತೀರಾ ಸಾಲದಲ್ಲಿ ಜೊತೆಗೆ ಕೆಲವೊಂದು ಬಾರಿ ಏನ್ ನಿಮಗೆ ಮೆಹನತ್ ಮಾಡ್ತೀರಾ ಏನು ಅಬಂಡೆನ್ಸ್ ಬರಬೇಕು ಅದರಲ್ಲಿ ಏನು ನಿಮಗೆ ಪ್ರಾಫಿಟ್ಸ್ ಬರಬೇಕು ಅದು ಯಾವುದು ಬರಲಿಕ್ಕೆ ಬಿಡಲ್ಲ ಭೂಮಿ ವಿಚಾರ ಸಮಸ್ಯೆ ಮನೆ ವಿಚಾರ ಸಮಸ್ಯೆ ಮನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಗಾಡಿಗೆ ತಗೊಳಿಕ್ ಆಗ್ತಾ ಇಲ್ಲ ಈ ಎಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುವುದರಿಂದ ಪಶ್ಚಿಮದ ಭಾಗದಿಂದ ಇಷ್ಟು ಪಾರ್ಟ್ ಇದೆ ನೋಡಿ ನೋಡಿದ್ರಲ್ಲಿ ಉತ್ತರ ಇದೆ ಪೂರ್ವ ಇದೆ ದಕ್ಷಿಣ ಇದೆ ನೈಋತ್ಯ ಇದೆ ಎಲ್ಲ ಓಕೆ ಪಶ್ಚಿಮದ ಭಾಗ ಸರಿ ಇಲ್ಲ ಅಂದಾಗ ಇದು ಯಾವ್ದು ಕೂಡ ಕೆಲಸನೇ ಮಾಡಲ್ಲ ಓಕೆನಾ ಯಾವತ್ತೂ ಇದ್ರೂ ನೆನಪಿಟ್ಕೊಳ್ಬೇಕಾದಂತಹ ಅನಿವರ್ತಿ ನಿಮ್ಮ ಪಾಲಿಗೆ ಒಂದು ಖಂಡಿತವೇ ಇನ್ನು ಕೆಲವರಿಗೆಲ್ಲ ಪಶ್ಚಿಮದಲ್ಲಿ ಬಾವಿ ಬಂದ್ಬಿಡ್ತದೆ ಬೋರಿಂಗ್ ಬಂದ್ಬಿಡ್ತದೆ ಪಾಟ್ ತಗ್ಗಾಗಿರ್ತದೆ ನೀರು ನಿಮಗೆ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ ಈ ಮೂಮೆಂಟಲ್ಲಿ ಕೂಡ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವರ್ತಿ ನಿಮ್ಮ ಪಾಲಿಗೆಯೊಂದು ಖಂಡಿತ ಉಂಟು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಈ ಪಾಟ್ ಇದೆಯಲ್ಲ ಈ ಪಾಟಲ್ಲಿ ಒಂದು ತೊರೆ ಹರಿತಾವ ಉಂಟಂತ ಇಟ್ಕೊಳ್ಳಿ ಇಲ್ಲಿಂದ ಒಂದು ತೊರೆ ಹರಿತಾ ಉಂಟು ಅದು ನಿಮಗೆ ಉತ್ತರದಿಂದ ಪಶ್ಚಿಮಕ್ಕೆ ಈ ಪಾಟಿಗೆ ಅಲ್ವಾ ಈ ಪಾಟಿಯಲ್ಲಿ ಉತ್ತರದಿಂದ ನಿಮಗೆ ಪಶ್ಚಿಮಕ್ಕೆ ಹೀಗೆ ಹರಿತಾ ಅಂತ ಇಟ್ಕೊಳ್ಳಿ ಅಥವಾ ಎಲ್ಲೊಂದು ಕಡೆ ನಿಮ್ಮ ನಿಮ್ಮ ಪೂರ್ವದಿಂದ ಪಶ್ಚಿಮಕ್ಕೆ ಹರಿತಾ ಉಂಟು ಅಂತ ಇಟ್ಕೊಳ್ಳಿ ಈ ಪಾರ್ಟಿಯಿಂದ ಈ ಪಾರ್ಟಿಗೆ ತೊರೆ ಹರಿತಾ ಉಂಟು ಅಥವಾ ಇಲ್ಲಿಂದ ಇಲ್ಲಿಗೆ ತೊರೆ ಹರಿತಾ ಉಂಟು ಅಂತ ಇಟ್ಕೊಳ್ಳಿ ನಾನು ಹೇಳಿದೆ ನಿಮ್ಮ ಮನೆ ಎಲ್ಲ ಎನರ್ಜಿನ ಇಟ್ಕೊಂಡೇ ಇಟ್ಕೊಂಡೇ ಓಡಿ ಹೋಗುತ್ತೆ ಅದು ಎಲ್ಲ ಎನರ್ಜಿನ ಇಟ್ಕೊಂಡೇ ಹೋಗುತ್ತೆ ಎಲ್ಲ ಎಲ್ಲ ರೀತಿಯ ಒಂದು ಪಾ ಪ್ರಾಸ್ಪರಿಟಿ ಏನು ಬರಬೇಕು ಅಥವಾ ನಿಮಗೆ ಪಾಸಿಟಿವ್ನೆಸ್ ಏನು ಬರಬೇಕು ಅದು ಯಾವುದು ಕೂಡ ಬರಲಿಕ್ಕೆ ಬಿಡಲ್ಲ ಈ ಪರಿಸ್ಥಿತಿ ಅದಕ್ಕೋಸ್ಕರ ಯಾವಾಗ ಒಂದು ಜಾಗ ತಗೊಳ್ತೀರಾ ಅದೊಂದು ಮನೆಯೇ ಪರ್ಚೇಸ್ ಮಾಡ್ತೀರಾ ಅದು ಒಂದು ಬಿಲ್ಡಿಂಗಲ್ಲಿ ಒಂದು ಫ್ಲ್ಯಾಟನ್ನೇ ಪರ್ಚೇಸ್ ಮಾಡ್ತೀರಾ ಅದರ ಸರೌಂಡಿಂಗ್ ಸರೌಂಡಿಂಗಲ್ಲಿ ನೋಡಿ ಯಾವ ತೊರೆ ಹರಿತಾ ಉಂಟು ಯಾವ ನದಿ ಹರಿತಾ ಉಂಟು ತೊರೆ ಹರಿತಾ ಉಂಟಾ ಏನು ಹರಿತಾ ಉಂಟು ಅದು ಯಾವ ಎಲ್ಲಿಂದ ಎಲ್ಲಿಗೆ ಹರಿತಾ ಉಂಟು ಸೊ ಇದನ್ನ ಬಹಳ ಕನ್ಸಿಡರ್ ಮಾಡ್ಬೇಕಾದಂತಹ ಅನಿವಾರ್ಯತೆ ಇಲ್ಲಾಂದ್ರೆ ಏನಾಗುತ್ತೆ ಮನೆ ವಾಸ್ತು ಎಲ್ಲ ಓಕೆಪ್ಪ ಬಟ್ ಇಲ್ಲಿ ಏನಾಯ್ತು ನಿಮ್ಮ ಪೂರ್ವದಿಂದ ಪಶ್ಚಿಮಕ್ಕೆ ನೀರು ಹರಿತಾ ಉಂಟು ಅಥವಾ ನಿಮ್ಮ ಉತ್ತರದಿಂದ ದಕ್ಷಿಣಕ್ಕೆ ನೀರು ಹರಿತಾ ಉಂಟು ತೊ ವಿಪರೀತ ರೀತಿಯಲ್ಲಿ ಪ್ರಾಬ್ಲಮ್ ಅನ್ನ ಅದು ಕ್ರಿಯೇಟ್ ಮಾಡಿಯೇ ಮಾಡಿದೆ ಆ ಮೂಮೆಂಟ್ ಅಲ್ಲಿ ಅದೇನು ಪ್ರಾಸ್ಪರಿಟಿ ಬರಬೇಕು ನಿಮಗೆ ಲೈಫಲ್ಲಿ ಬರ್ಲಿಕ್ಕೆ ಬಿಡುದಿಲ್ಲ ಇದೆಲ್ಲ ಎನರ್ಜಿಯನ್ನ ತೆಗೆದುಕೊಂಡು ಅದು ಮುಳುಗುತ್ತೆ ನಿಮ್ಮ ಮನೆ ಎನರ್ಜಿಯನ್ನ ತೆಗೆದುಕೊಂಡು ಅದು ಮುಳುಗುತ್ತೆ ನಿಮ್ಮನ್ನು ಆಲ್ರೆಡಿ ಮುಳುಗಿಸ್ತದೆ ಅಥವಾ ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿರ್ತದೆ ಅರ್ಥ ಆಯ್ತು ಓಕೆ ಕರೆ ಹೇಳಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರೆ ಮೇಲಿಂದ ಅಮ್ಮ ನೀವು ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡ್ತೀರಾ ಅಥವಾ ಅಲ್ಲಿ ಯಾರ ಜೊತೆ ಆದ್ರೂ ಮಾತಾಡ್ತಾ ಇದ್ದೀರಾ ಅದನ್ನ ಹೇಳಿ ಇಲ್ಲ ಅಂದ್ರೆ ಕಟ್ ಆಗುತ್ತಮ್ಮ ಫೋನ್ ಈಗ ಅಲ್ಲಿ ಬ್ಯಾಕ್ ಅಲ್ಲಿ ಸೌಂಡ್ ಬರ್ತಾ ಉಂಟು ನೀವು ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ ನೇರ ನೇರ ಮಾತಾಡಿ ಮಾ ಆಗ ಆನ್ಸರ್ ಮಾಡ್ತೀನಿ ನಾನು ಹೇಳಿ ಸರೋಜಿನಿ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಅಮ್ಮ ತೋ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ನಿಮ್ಮ ಹುಟ್ಟಿದ ದಿನ ಕೇಳಿಮ್ಮ Okay. ಬಂದ್ಬೇಡ ತಗೋತಾ ಇದೀಗ ನಿಮಗೆ ರೈಟ್ ಓಕೆ ಸೊ ಇದು ಪರಿಸ್ಥಿತಿ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಅದಕ್ಕೋಸ್ಕರ ಒಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ಲೈಫಲ್ಲಿ ಬಹಳ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತೆ ಬಹಳ ಇರಿಟೇಷನ್ ಅನ್ನು ಕೂಡ ಕ್ರಿಯೇಟ್ ಮಾಡ್ತೆ ಅದ್ರ ಜೊತೆಗೆ ನಿಮ್ಮ ಪ್ರಾಸ್ಪರ್ಟಿ ಎಲ್ಲವೂ ಕೂಡ ಹೊರಟೋಗುತ್ತೆ ಅದಕ್ಕೋಸ್ಕರ ಮನೆ ಮಾಡುವಾಗ ಜಾಗ ತಗೊಳ್ಳುವಾಗ ಫ್ಲಾಟ್ ಮಾಡುವಾಗ ಸುತ್ತಮುತ್ತ ನೋಡ್ಕೊಳ್ಳಿ ಯಾವ ನದಿ ಹರಿತಾ ಉಂಟ ತೊರೆ ಹರಿತಾ ಉಂಟ ತೋಡು ಒಂದು ಸಣ್ಣ ತೋಡು ಹೋಗ್ತಾ ಅಲ್ಲಿಂದ ಒಂದು ತೊರೆ ಹೋಗ್ತಾ ಸೊ ಅದು ಎಲ್ಲೊಂದ್ ಕಡೆ ಉಲ್ಟಾ ರೀತಿಯಲ್ಲಿ ಹೋಗ್ತಾ ಉಂಟು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಯಾವುದೇ ಕಾರಣ ಕೂಡ ಆ ಮನೆಯಲ್ಲಿ ಪ್ರಾಸ್ಪರ್ಟಿ ಬಳಿಗೆ ಬಿಡಲ್ಲ ಸರ್ ನಾನೆಲ್ಲ ಮನೆ ವಾಸ್ತು ಪ್ರಕಾರ ಮಾಡ್ಕೊಂಡಿದ್ದೀನಿ ಸರ್ ಯಾವುದೇ ಸಮಸ್ಯೆ ಇಲ್ಲ ಎಲ್ಲ ವಾಸ್ತು ಪ್ರಕಾರ ಚೆನ್ನಾಗಿದೆ ಬಟ್ ನನ್ನಲ್ಲಿ ಏನು ಕೂಡ ಇಲ್ಲ ಅಲ್ವಾ ಯಾವುದೇ ಪ್ರಾಸ್ಪೆರಿಟಿ ಇಲ್ಲ ಎಲ್ಲ ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಿದ್ರೆ ಈಗ ಏನಾಯ್ತು ಹೇಳಿ ಈಗ ಅದು ಪ್ರಾಬ್ಲಮ್ ಪ್ರಾಬ್ಲಮ್ ಹಾಗಾದ್ರೆ ಏನ್ ಮಾಡ್ಬೇಕಾಗಿತ್ತು ನೋಡಿ ಅಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ಈಗ ಇಲ್ಲಿಂದ ಇಲ್ಲಿಗೆ ತೊರೆ ಹರಿತಾ ಉಂಟಲ್ವಾ ಈಗ ಈಗ ನಿಮ್ಮ ಪೂರ್ವದಿಂದ ಪಶ್ಚಿಮಕ್ಕೆ ತೊರೆ ಹರಿತಾ ಉಂಟು ಅಂತ ಇಟ್ಕೊಳ್ಳೋಣ ಓಕೆ ಈಗ ಪಶ್ಚಿಮದಿಂದ ಪೂರ್ವಕ್ಕೆ ತೊರೆ ಹರಿದು ಅದು ಪರವಾಗಿಲ್ಲ ಇಸ್ ದ ಮಚ್ ಬೆಟರ್ ಏನು ಸಮಸ್ಯೆ ಇಲ್ಲ ನಿಮಗೆ ಅಲ್ವಾ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇರೋದು ಓಕೆ ಬಟ್ ಇಲ್ಲಿಂದ ಇಲ್ಲಿಗೆ ಉಲ್ಟಾ ಬರ್ತಾ ಉಂಟು ಪ್ರಾಬ್ಲಮ್ ಆಗುತ್ತೆ ಆ ನಂತರ ನಿಮಗೆ ದ ನಿಮ್ಮ ಉತ್ತರದಿಂದ ದಕ್ಷಿಣ ಬರೋದು ಪ್ರಾಬ್ಲಮ್ ಆಗುತ್ತೆ ದಕ್ಷಿಣದಿಂದ ಉತ್ತರಕ್ಕೆ ಹೋಗೋದು ಪರವಾಗಿಲ್ಲ ದಕ್ಷಿಣದಿಂದ ಉತ್ತರಕ್ಕೆ ಹೋದ್ರೆ ಅದು ಸ್ಲೋಪ್ ಈ ರೀತಿ ಉಂಟು ಅಂತ ಅದು ಓಕೆ ಅಂತ ಹೇಳ್ಬೋದು ಬಟ್ ಇಲ್ಲಿಂದ ಇಲ್ಲಿಗೆ ಬರ್ತಾ ಪ್ರಾಬ್ಲಮ್ ಆಗುತ್ತೆ ರೈಟ್ ಈಗ ಇದು ಎರಡಕ್ಕೂ ಕೂಡ ನಿಮಗೆ ಪರಿಹಾರ ಮಾಡ್ಲಿಕ್ಕೆ ಆಗುದಿಲ್ಲ ಇದು ವಿಚಾರ ಅರ್ಥ ಆಗುತ್ತೆ ನಿಮಗೆ ಇದಕ್ಕೆ ಪರಿಹಾರ ಮಾಡಕ್ಕೆ ಆಗಲ್ಲ ಪರಿಹಾರ ಅಷ್ಟು ಸುಲಭ ಅಲ್ಲ ನೀವು ಯಾರಾದ್ರೂ ಬಂದು ಅಲ್ಲಿಗೆ ಪಿರಾಮಿಡ್ ಹಾಕೋಣ ಅದು ಇದು ಯಾವ್ದು ಕೂಡ ಕೆಲಸನೇ ಮಾಡಲ್ಲ ಇರುವಂತ ಒಂದೇ ಒಂದು ಮನೆ ಬಿಟ್ಟು ಹೋಗಬೇಕು ಅಷ್ಟೇ ಅಲ್ವಾ ಬೇರೆ ಏನು ಆಗಲ್ಲ ನೀವು ಎಷ್ಟು ಹೆಚ್ಚಿಗೆ ಏನ್ ಮಾಡಬಹುದು ಆ ತೊರೆಯನ್ನು ಮುಚ್ಚಿಸಬಹುದು ನೀವು ಮೇಲ್ಗಡೆಗೆ ಏನಾದ್ರೂ ಒಂದು ಹಾಸುಗಲ್ಲನ್ನ ಹಾಸಿ ಅದನ್ನ ಮುಚ್ಚಬಹುದೇ ಹೊರತು ಬೇರೆ ಯಾವುದೇ ಪರಿಹಾರಗಳನ್ನು ಅದಕ್ಕೆ ಮಾಡ್ಲಿಕ್ಕೆ ನಿಮ್ಮಿಂದಂತೂ ಆಗದಂತ ವಿಚಾರ ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ತುಂಬಾನೇ ಚೆನ್ನಾಗಿದೆ ತುಂಬಾ ಜನಕ್ಕೆ ಈ ಸಮಸ್ಯೆ ಇರ್ತದೆ ಅದಕ್ಕೆ ಪರಿಹಾರ ಕೂಡ ಆಗುವುದಿಲ್ಲ ಕೆಲವರೆಲ್ಲ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಇದರ ಮುಖಾಂತರ ಕೆಲವೊಂದು ಬಾರಿ ದಕ್ಷಿಣದ ಭಾಗದಲ್ಲಿ ಕೂಡ ತೊರೆ ಹರಿತಾ ಇದ್ದಾಗ ದಕ್ಷಿಣದ ಭಾಗದಲ್ಲಿ ಅದು ಕೂಡ ಹೇಗೆ ನಿಮಗೆ ಈ ಪಾಟಿಂದ ರೈಟ್ ನಿಮ್ಮ ಪೂರ್ವದ ಭಾಗದಿಂದ ನೈಋತ್ಯಕ್ಕೆ ಇಲ್ಲಿಂದ ಬರ್ತಾ ಉಂಟು ಈ ತೊರೆ ಹೀಗೆ ಹರಿತಾ ಉಂಟು ಅಂತಾದಾಗ ನಿಮ್ಮ ಮನೆ ದಕ್ಷಿಣದ ಎನರ್ಜಿ ಟೋಟಲಿ ಡೆಸ್ಟ್ರಾಯ್ ಈಗ ಟೋಟಲಿ ಟೋಟಲ್ ಡೆಸ್ಟ್ರ್ ಆದಾಗ ಏನಾಗುತ್ತೆ ಮದುವೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಅಂತೂ ಬರುತ್ತೆ ಒಂದು ಮದುವೆ ಕಟ್ಟಾಗಿ ಬೇರೆ ಮದುವೆ ಅಂತೂ ಆಗುತ್ತೆ ಆ ಮನೆಯಲ್ಲಿ ಮಂಗಳ ಕಾರ್ಯ ಅಂತೂ ಅಡ್ಡಿ ಈಗ ಆನಂತರ ಮಕ್ಕಳಿಗೆ ಏನು ಕೆಲಸ ಬೇಕು ಏನು ರಿಲ್ಯಾಕ್ಸೇಷನ್ ಬೇಕು ಅದು ಬರಲ್ಲ ಮನೆ ಯಜಮಾನ ಏನು ಕೆಲಸ ಮಾಡ್ತಾನೆ ಟೆನ್ಷನ್ ನಲ್ಲಿ ಇರ್ತಾನೆ ಯಾವತ್ತಿದ್ರೂ ಕೂಡ ಕೆಲಸ ಸರಿಯಾಗಿ ಹೋಗುವುದಿಲ್ಲ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಗುತ್ತೆ ಅವನಿಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತೀರಾ ನೀವು ಯಾವಾಗ ನಿಮ್ಮ ತೊರೆ ಏನು ಹರಿತಾ ಉಂಟು ಇಲ್ಲಿಂದ ಅದು ನಿಮಗೆ ಎಲ್ಲೋ ಪೂರ್ವದಿಂದ ನೈಋತ್ಯ ಭಾಗಕ್ಕೆ ಅಂದ್ರೆ ಪೂರ್ವದಿಂದ ಪಶ್ಚಿಮದ ಭಾಗಕ್ಕೆ ಉಂಟು ಹೋದಾಗ ಇಷ್ಟು ಪ್ರಾಬ್ಲಮ್ ಅನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯ ಆ ಮನೆಯಲ್ಲಿ ನೋಡಿ ಮಂಗಳ ಕಾರ್ಯ ನಡೀಲಿಕ್ಕೆ ಬಿಡಲ್ಲ ಬ್ಲಡ್ ರಿಲೇಟೆಡ್ ಸಮಸ್ಯೆ ಅದರ ಜೊತೆಗೆ ಆ ನಿಮಗೆ ಒಂದು ಶುಗರ್ನ ಪ್ರಾಬ್ಲಮ್ ಅಥವಾ ನಿಮಗೆ ಬ್ಲಡ್ ಪ್ರೆಷರ್ ಬರುವಂಥದ್ದು ಇದೆಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹೇಗೆ ಕಂಟ್ರೋಲ್ ಮಾಡ್ತೀರ ಅದರ ಜೊತೆಗೆ ಭೂಮಿ ವಿಚಾರ ಸಮಸ್ಯೆ ಬರೋದು ಒಡ ಹುಟ್ಟಿದ ಸಮಸ್ಯೆ ಬರೋದು ಆನಂತರ ನಿಮಗೆ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮದುವೆ ಆಗಬೇಕು ಮನೆಯಲ್ಲಿ ಆ ಮಂಗಳ ಕಾರ್ಯಕ್ಕೆ ಅಡ್ಡಿ ಬರುವುದು ಮಂಗಳ ಕಾರ್ಯ ನಿಂತು ಹೋಗುವುದು ಇದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಯಾವಾಗ ಪೂರ್ವದಿಂದ ಪಶ್ಚಿಮಕ್ಕೆ ತೊರೆ ಹರಿತಾ ಉಂಟು ಸೊ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರ್ತದೆ ಇಲ್ಲಿ ನೀರು ಹರಿತಾ ಉಂಟು ಅಂದಾಗ ಈ ಪ್ರಾಬ್ಲಮ್ ಅನ್ನ ನಾವು ಅನುಭವಿಸಬೇಕಾದ ಅನಿವಾರ್ಯತೆ ಅದಕ್ಕೆಲ್ಲ ಪರಿಹಾರ ಏನಪ್ಪಾ ಮೊದಲೇ ಪ್ರಿಕಾಶನ್ ತಗೊಳ್ಬೇಕು ಮನೆ ಮಾಡುವಾಗಲೇ ನೋಡ್ಬೇಕು ಅಲ್ಲಿ ತೊರೆ ಉಂಟಾ ಏನುಂಟು ಎಲ್ಲಿಂದ ಎಲ್ಲಿಗೆ ಹರಿತಾ ಉಂಟು ಇದರ ಒಂದು ಸರಿಯಾದ ಜ್ಞಾನ ನಿಮ್ಮಲ್ಲಿ ಉಂಟು ಅಂತಾದಾಗ ಮನೆ ವಾಸ್ತು ಪ್ರಕಾರ ಮಾಡಿದ್ರೆ ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲದು ತೊರೆ ಹರಿಬೇಕಾದ್ರೆ ಅಥವಾ ಯಾವುದೋ ಒಂದು ನೀರಿನ ಕಾಲುವೆ ಹರಿತಾ ಉಂಟು ನದಿ ಹರಿತಾ ಉಂಟು ಅಥವಾ ಯಾವುದೋ ಸಣ್ಣ ತೋಡಲ್ಲಿ ನೀರು ಹೋಗ್ತಾ ಉಂಟು ಮಳೆ ನೀರು ಹೋಗ್ತಾ ಉಂಟು ಅಂದಾಗ ಅದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ ನೋಡಿ ಇದೆಲ್ಲ ರೀತಿಯಲ್ಲೂ ರೀತಿಯಲ್ಲಿ ಪ್ರಾಸ್ಪರಿಟಿಯನ್ನ ನಿಮ್ಮ ಪ್ರಾಸ್ಪರಿಟಿಯನ್ನ ಅದು ಡೆಸ್ಟ್ರಾಯ್ ಮಾಡಿ ನೋಡಿ ಇದೆಲ್ಲ ಗೊತ್ತೇ ಇಲ್ಲದಂತ ವಿಚಾರ ಕೆಲವೊಮ್ಮೆ ರೈಟ್ ನಾವೇನೋ ಅದನ್ನ ಕಡೆಗಣಿಸಿರ್ತೇವೆ ಏನೋ ಒಂದು ತೊರೆ ಹರಿತಾವ್ ರೈಟ್ ಈ ರೀತಿ ಬಟ್ ಅದು ನಮ್ಮ ಮನೆ ಎಲ್ಲ ಎನರ್ಜಿಯನ್ನ ತೆಗೆದುಕೊಂಡೇ ಹೋಗ್ತಾ ಉಂಟು ಗೊತ್ತಿಲ್ಲದ ವಿಚಾರ ಕೂಡ ಒಂದು ಒಂದು ಮನೆ ಜಾಗ ಒಂದು ಫ್ಲಾಟ್ ಯಾವುದೇ ಮಾಡಿದ್ರು ಕೂಡ ಅದರ ಸುತ್ತಮುತ್ತ ಗಮನ ಹರಿಸಲೇಬೇಕಾಗುತ್ತೆ ಒಳ್ಳೆ ವಾಸನ ಕರ್ಕೊಂಡು ಹೋಗಿ ಅದನ್ನ ನೀವು ಪರಿಶೀಲನೆ ಒಳಪಡಿಸಲೇಬೇಕಾಗುತ್ತೆ ಯಾಕಂದ್ರೆ ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ವೇಸ್ಟ್ ಆಗಬಾರ್ದು ಅದು ತೊಂದರೆ ಕೊಡಬಾರ್ದು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಮನೆ ಮಾಡಿದ್ರು ಕೂಡ ಆ ಮನೆ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡಲೇಬೇಕು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಕೊಟ್ಟೆ ಕೊಡುತ್ತೆ ಯಾವಾಗ ನೀವು ಅದನ್ನೆಲ್ಲ ಪರಿಶೀಲನೆ ಒಳಪಡಿಸಿ ನೀವು ಗೃಹ ಪ್ರವೇಶ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಪರವಾಗಿಲ್ಲ ಈಗ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಬಣ್ಣಗಳ ಬಗ್ಗೆ ಕೂಡ ತಕ್ಕ ಮಟ್ಟಿಗೆ ವಿಚಾರ ಗೊತ್ತಾಯಿತು ನನ್ನ ಸಜೆಶನ್ ಏನಂದ್ರೆ ಎಲ್ಲರೂ ಕೂಡ ದಯವಿಟ್ಟು ಕ್ರೀಮ್ ಕಲರ್ಗೆ ಜಾಸ್ತಿ ಒತ್ತು ಕೊಡಿ ಅಂತ ಹೇಳ್ತೇನೆ ಇದು ನಿಮಗೆ ಮುಂದೆ ಬರುವಂತಹ ತೊಂದರೆಗಳಿಂದ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ದೆ ಇನ್ನು ಕೆಲವು ಮಕ್ಕಳಿಗೆಲ್ಲ ಏನಿರ್ತದೆ ಆಮೇಲೆ ನನ್ನ ರೂಮಲ್ಲಿ ನಂಗೆ ಪಿಂಕ್ ಕಲರ್ ಬೇಕು ನಂಗೆ ರೆಡ್ ಕಲರ್ ಬೇಕು ನಂಗೆ ಪರ್ಪಲ್ ಈ ರೀತಿ ಹಠ ಮಾಡ್ತಾರೆ ಬಟ್ ಆ ಬಂದಿದೆ ನೋಡಿ ಆ ಝೋನ್ ಗೆ ಸಂಬಂಧಪಟ್ಟ ಕಲರ್ ಸೂಟೇಬಲ್ ಆಗುತ್ತಾ ನೋಡ್ಕೊಳ್ಳಿ ಆ ನಂತರ ಹೊರತು ಮುಂಚೆ ಕೊಡುವ ಹಾಗಿಲ್ಲ ಅಥವಾ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಮಕ್ಕಳಿಗೆ ತಿಳಿ ಹೇಳಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಅಂತ ಹೇಳ್ತೇನೆ ಇನ್ನು ಕಾಂಬಿನೇಷನ್ ಬಣ್ಣ ಕೆಲವರಿಗೆ ಬೇಕಾಗುತ್ತೆ ಆವಾಗ ಕೂಡ ಸರಿಯಾದ ವಾಸ್ತುವನ್ನು ಕಾಂಬಿನೇಷನ್ ಅಲ್ಲಿ ಬಣ್ಣ ಕೊಡ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಅದನ್ನು ಕೂಡ ಅರ್ಥ ಮಾಡ್ಕೊಂಡು ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಬಹುದು ಓಕೆ ಗೊತ್ತಾಯ್ತು ಅಂತ ಬಂದ್ಮೇಲೆ ಈಗ ಈಗ ನಮ್ಗೆ ಇರುವಂತಹ ಒಂದು ಪ್ರಾಬ್ಲಮ್ ಏನಂದರೆ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ರೈಟಾ ಸೊ ಸಕ್ಕರೆ ಕಾಯಿಲೆಯಲ್ಲಿ ತುಂಬ ಜನ ಸಫರಾಗಿರ್ತಾರೆ ಕೆಲವರೆಲ್ಲ ಬಿ ಪಿ ಬ್ಲಡ್ ಬ್ಲಡ್ ಪ್ರೆಷರ್ನಲ್ಲಿ ಬ್ಲಡ್ ಶುಗರ್ನಲ್ಲಿ ತುಂಬ ಸಫರಾಗಿರ್ತಾರೆ ತುಂಬ ಏನೋ ಇಂಟೆನ್ಷನ್ ಅಲ್ವಾ ಅವರು ಟೆನ್ಷನ್ ಮಾಡ್ಕೊಂಡಿರ್ತಾರೆ ಇಂಟೆನ್ಷನ್ ಆಗಿರ್ತದೆ ಏನಾಗುತ್ತೆ 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 ನಾಳೆ ಏನಾಗುತ್ತೆ ಅದು ಇದು ಪರಿಸ್ಥಿತಿ ಗೊತ್ತಿರಲ್ಲ ಟ್ಯಾಬ್ಲೆಟನ್ನು ನುಂಗ್ತಾ ಹೋಗ್ತೇವೆ ನುಂಗ್ತಾ ಹೋಗ್ತೇವೆ ಕೆಲವೊಮ್ಮೆ ಯಾವುದು ನಮ್ಮ ಒಂದು ಪ್ಯಾ ಸಕ್ಕರೆ ಕಾಯಿಲೆ ಅಂತ ಹೇಳೋದು ಅದು ಕಂಟ್ರೋಲ್ಗೆ ಬರುವುದಿಲ್ಲ ಈ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗಿರ್ತದೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈಟಾ ಸೊ ಹಾಗಾದ್ರೆ ಈ ಒಂದು ಸಕ್ಕರೆ ಕಾಯಿಲೆ ಬರಲಿಕ್ಕೆ ವಾಸ್ತುವಿನಲ್ಲಿ ಏನು ಸಮಸ್ಯೆ ಇರ್ಬೋದು ಯಾವ ಪ್ರಾಬ್ಲಮ್ ಇಂದ ಸಕ್ಕರೆ ಕಾಯಿಲೆ ಬರಬಹುದು ಇದನ್ನ ನಾವು ನೋಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದೆ ರೈಟ್ ಸೊ ಇದನ್ನ ಒಂದಂತೂ ನೆನಪಿಟ್ಕೊಳ್ಬೇಕು ಆ ಒಂದನೇದಾಗಿ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ ಅಂತ ರೈಟ್ ಏನಾಗುತ್ತೆ ಜಂಕ್ ಫುಡ್ ಅನ್ನು ಜಾಸ್ತಿ ನಾವು ಸೇವಿಸ್ತೇವೆ ಜೀರ್ಣ ಆಗದ ವಸ್ತುಗಳನ್ನು ಸೇವಿಸ್ತೇವೆ ಏನೇ ಇದ್ರೂ ಕೂಡ ಒಂದು ಆಹಾರ ಪದ್ಧತಿ ಸರಿ ಇಲ್ಲದೆ ಇರುವುದರಿಂದ ಎಲ್ಲೊಂದು ಕಡೆ ನಮಗೆ ಈ ಒಂದು ಸಕ್ಕರೆ ಸಕ್ಕರೆ ಕಾಯಿಲೆ ಬಹಳಷ್ಟು ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಮ್ಮ ನಮ್ಮ ಶರೀರದಲ್ಲಿರುವಂತಹ ಒಂದು ಅಂಗ ಒಂದು ಆರ್ಗನ್ ಏನಿದೆ ಅದು ಪ್ಯಾಂಕ್ರಿಯಸ್ ಆ ಪ್ಯಾಂಕ್ರಿಯಾಸ್ ಏನ್ ಮಾಡುತ್ತೆ ಎಲ್ಲೋ ಒಂದು ಕಡೆ ಶುಗರನ್ನು ಕಂಟ್ರೋಲ್ ಮಾಡಿದ್ರೆ ಅಸಮರ್ಥವಾಗಿ ಬಿಡುತ್ತದೆ ಇನ್ಸುಲಿನ್ ಅನ್ನ ಯಾತೋ ಅದು ಉತ್ಪಾದನೆ ಮಾಡೋದಿಲ್ಲ ಅಥವಾ ಎಷ್ಟು ಇನ್ಸುಲಿನ್ ಅನ್ನ ಉತ್ಪಾದನೆ ಮಾಡುತ್ತೆ ಅದು ನಮ್ಮ ಶರೀರಕ್ಕೆ ಸಾಕಾಗುವುದಿಲ್ಲ ಇದರಿಂದಾಗಿ ಸಕ್ಕರೆ ಕಾಯಿಲಿಂದ ನಾವು ಬಳಲಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆಂದು ಖಂಡಿತ ಇದ್ದೇ ಇರ್ತದೆ ಅಲ್ವಾ ತುಂಬಾ ಜನ ಪ್ರಿಕಾಷನ್ ತಗೊಳ್ತಾರೆ ಪರವಾಗಿಲ್ಲ ಆದರೂ ಆಗುದಿಲ್ಲ ಆದರೂ ಕೂಡ ವಾಸ್ತುವಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅದರ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ ಸಾಧ್ಯ ಆದರೆ ನಿಮಗೆ ಅದನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ ಸ್ವಲ್ಪ ಕಷ್ಟ ನಿಮಗೆ ಮಾಡ್ಲಿಕ್ಕೆ ಬಟ್ ನಿಮಗೆ ತಿಳಿ ಹೇಳ್ತೇನೆ ಅದು ಯಾಕಪ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಏನಾಗುತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನ ನಮ್ಮಿಂದ ಅಥವಾ ಅಥವಾ ಮೂಲ ಕಾರಣ ಏನೇ ಅದನ್ನ ಹೇಳಿ ಕೊಡ್ತೇನೆ ಅದಕ್ಕೆ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡಾ ಹಲೋ ತುಂಬಾ ಜನ ಈ ಪ್ರಾಬ್ಲಮ್ ಅನ್ನು ಕ್ರೀಯಟ್ ಮಾಡ್ತಾರೆ ಹಲೋ ಹಲೋ ನಮಸ್ತೆ ನಮಸ್ಕಾರ ಯಾರು ಮಾತಾಡ್ತಿದ್ರು ಮೇಲಿಂದ ನಾವು ಹೆಜಮಾಡಿಯಿಂದ ಮಾತಾಡೋದು ಓಕೆ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಆಯ್ತು ಮಗನ ಹೆಸರು ಹುಟ್ಟಿದ ದಿನ ಕೇಳಿ ತಾಯಿ ಪ್ರತೀಕನ ಮಗನ ಹೆಸರು ಪ್ರದೀಪ್ ಆ ಪ್ರತೀಕ್ ಸುವರ್ಣ ಅಂತ ಪ್ರತೀಕ್ ಆ ಪ್ರತೀಕ್ ಓಕೆ ಆಯ್ತಮ್ಮ 6 5 98 ಓಕೆ ರಾತ್ರಿ 10 10 ರಾತ್ರಿ ಹತ್ತು ಹತ್ತು ಹುಟ್ಟಿದಲ್ಲಿ ಹೇಳಿಬಿಡಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜಾತಕೆ ಕೆಲಸ ಎಲ್ಲ ಗುರುಜಿತ್ತು ಆಯ್ತಮ್ಮ ಓದಿ ಈಗ ಓದಿ ಓದಿಯಲ್ಲ ಆಯ್ತಾ ಒಂದು ಮುಗೀತಾಬೈಲ್ ಮತ್ತೆ ಒಂದು ಕೆಲಸಕ್ಕೆ ಒಂದ್ ಎರಡು ತಿಂಗಳು ಹೋದ್ರೆ ಮತ್ತೆ ಹೋಗುದಿಲ್ಲ ಮನೆಯಲ್ಲೇ ಇರುದು. ಆಯ್ತಮ್ಮ ಅದ್ರ ಬಗ್ಗೆ ಏನ್ ಕೇಳುದಿಲ್ಲ ಹೆದರಿಕೆ ಇಲ್ಲ ಅಷ್ಟೇ ಬೇರೆ ಏನಿಲ್ಲ ರೈಟ್ ತಾನೆ ಅವ್ನ್ಗೆ ಹೇಳ್ಬೇಕು ಈ ಜಗಳ ಮಾಡುವ ಸ್ವಭಾವ ಇದೆಲ್ಲ ಅಮ್ಮ ಅದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಹೇಳ್ಬೇಕು ಎಲ್ಲರ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ ಅನ್ನ ಮೈಂಟೈನ್ ಮಾಡಬೇಕಮ್ಮ ಈವನ್ ತಾಯಿ ಜೊತೆಗೆ ತಾಯಿ ಜೊತೆಗೆ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ ತಾಯಿ ಜೊತೆಗೆ ತುಂಬಾ ಚೆನ್ನಾಗಿದ್ದಾಗ ಈ ಜಾತಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂದ್ರೆ ಇಂಡಿಗೇಷನ್ ಉಂಟಮ್ಮ ಅರ್ಥ ಆಯ್ತಾ ತಾಯಿ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಇಂಟ್ರೆ ತಾಯಿನ ಬಹಳ ಪ್ರೀತಿ ಮಾಡ್ಬೇಕು ಯಾವಾಗ ಇವ ತಾಯಿಯನ್ನ ಪ್ರೀತಿ ಮಾಡ್ತಾನೆ ಅವಾಗ ಈ ಜಾತಕದ ವಿಷಯನೇ ಬೇರೆಮ್ಮ ಯಾವಾಗ ತಾಯಿ ಜೊತೆ ಜಗಳ ಮಾಡ್ತಾನೆ ಈ ಜಾತಕ ಯಾವ್ದೇ ರೀತಿಯಲ್ಲಿ ಕೆಲಸನೇ ಮಾಡಲ್ಲಮ್ಮ ವೆರಿ ಸಿಂಪಲ್ ಬೇರೆ ಏನೂ ಇಲ್ಲ ಅಂತ ಹೇಳ್ತೇನೆ ಅವನಿಗೆ ಆಲ್ರೆಡಿ ರಾಹು ದೇಶ ಹಿಡಿತಾ ಉಂಟಮ್ಮ ಸ್ನೇಹಿತರನ್ನು ತುಂಬಾ ಜಾಸ್ತಿ ಹಚ್ಚಿಕೊಳ್ತಾನೆ ಇಂಡಿಕೇಶನ್ ನೋಡಮ್ಮ ಸ್ನೇಹಿತ ಸ್ನೇಹ ಸ್ನೇಹಿತರು ಇರ್ತಾರೆ ಸ್ನೇಹದಲ್ಲಿ ಹೋಗ್ತಾನೆ ಕೋಪ ಮಾಡ್ಕೊಳ್ತಾನೆ ಜಗಳ ಮಾಡ್ಕೊಳ್ತಾರೆ ಈ ಪರಿಸ್ಥಿತಿ ಉಂಟಲ್ವ ತಾಯಿ ಅಥವಾ ಇದು ಕಡಿಮೆ ಮಾಡ್ಬೇಕಲ್ಲಮ್ಮ ಇದು ಅವನ ಮಾನಸಿಕ ರೀತಿಯನ್ನೇ ಅವನಿಗೆ ಕಂಟ್ರೋಲ್ ಮಾಡ್ಬೇಕಲ್ವಾ ಅವನೇ ಕಂಟ್ರೋಲ್ ಮಾಡ್ಬೇಕಾದ್ ಯಾರು ಏನು ಮಾಡುವಾಗಿಲ್ಲ ಅವ್ನಿಗೆ ಲೈಫಲ್ಲಿ ನೋಡಿ ಜಾತಕ ಅ ಮಚ್ ಬೆಟರ್ ಬಹಳ ಒಳ್ಳೆ ಜಾತಕಮ್ಮ ಇದು ಅಲ್ವಾ ಯಾಕಂದ್ರೆ ಇದರಲ್ಲಿ ಶುಕ್ರನೇ ದಿಗ್ಬಲಿಯಲ್ಲಿದ್ದಾನೆ ಸೊ ಅದಕ್ಕೋಸ್ಕರ ಶುಕ್ರನಿಂದ ಉಚ್ಚ ಫಲ ಬರಬೇಕಾದ್ರೆ ತಾಯಿ ಜೊತೆಗೆ ಒಳ್ಳೆ ಸಂಬಂಧಗಳನ್ನ ಬೆಳೆಸ್ಕೊಳ್ಳಿಲ್ಲ ಅಂದಾಗ ಶುಕ್ರನಿಂದ ಉಚ್ಚ ಫಲ ಬರ್ಲಿಕ್ಕೆ ಅದಂತೂ ಬಿಡುದಿಲ್ಲ ಮಾತು ಇದು ಪರಿಸ್ಥಿತಿ ಅಂತೂ ಖಂಡಿತ ಇರ್ತದೆ ಅದಕ್ಕೂ ಅರ್ಥ ಇದನ್ನ ಆ ಸ್ವಲ್ಪ ಸ್ನೇಹಿತರನ್ನ ಕಡಿಮೆ ಮಾಡ್ಬೇಕು ಅದೇನು ಹಠ ಉಂಟು ಛಲ ಉಂಟು ಒರಟು ಸ್ವಭಾವ ಉಂಟು ಆ ಹೊರಟು ಸ್ವಭಾವನ ಡ್ರಾಪ್ ಮಾಡಬೇಕಾಗುತ್ತೆ ಆಗ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಬಂದೇ ಬರುತ್ತಮ್ಮ ಮಾಡ್ಕೊಳ್ಳಿ ಆನಂತರ ರಾಹು ದಶನಿಡಿತಮ್ಮ ನಾಗನಾರಾಧನೆ ಆನಂತರ ನಿಮ್ಮ ಮೂಲ ನಾಗನಲ್ಲಿ ಪ್ರಾರ್ಥನೆ ಅಥವಾ ನಾಗನ ಗುಡಿ ಉಂಟು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬರುವ ಅತ್ಯುತ್ತಮವಾದ ಪರಿಹಾರಮ್ಮ ಇನ್ನೊಂದು ಪರಿಹಾರ ಏನಂದ್ರೆ ಇವನ್ಗೆ ಪ್ರತಿ ಅಹ್ ನಾನು ಹೇಳ್ತೀನಿ ಶನಿವಾರ ದಿವಸ ಅಥವಾ ಶುಕ್ರವಾರ ದಿವಸ ಮಾಡಿ ಓಕೆ ಶುಕ್ರವಾರ ದಿವಸ ಅವನಿಗೆ ಏನ್ ಮಾಡಿ ಸ್ವಲ್ಪ ಬಾದಾಮನ್ನ ತಿನ್ಲಿಕ್ಕೆ ಕೊಡಿಮ ಡ್ರೈ ಫ್ರೂಟ್ಸ್ ಅನ್ನ ತಿನ್ಲಿಕ್ಕೆ ಕೊಡಿಮ ನಿಮ್ಮ ಕೈಯಿಂದ ಓಕೆನಾ ಇದನ್ನ ಪ್ರತಿ ಶುಕ್ರವಾರ ಶುರಾರ ಮಾಡ್ಕೊಳ್ಳಿಮ್ಮ ಹೊರಟುತನ ಕಡಿಮೆ ಆಗ್ಬೇಕಾ ಅಷ್ಟೇ ಹೊರಟತನ ಆ ಮೂಮೆಂಟ್ ಅಲ್ಲಿ ಕಡಿಮೆ ಆಗುತ್ತೆ ಅವರಿಗೆ ಹೊರಟುತನ ಕಡಿಮೆ ಆದ್ರೆ ಈ ಜಾತಕ ಎಲ್ಲಾ ರೀತಿಯಲ್ಲಿ ಕೂಡ ಪ್ರಾಸ್ಪಿರಿಟಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡುತ್ತಮ್ಮ ಒಳ್ಳೆ ಜಾತಕಮ್ಮ ತೊಂದ್ರೆ ಇಲ್ಲ ಬಟ್ ನಾವೇ ಕೆಲವೊಮ್ಮೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ ಅದಕ್ಕೋಸ್ಕರ ಸಮಸ್ಯೆ ಕ್ರಿಯೇಟ್ ಆಗಿರುತ್ತೆ ಬಟ್ ನಾನು ಹೇಳಿದ ಅನ್ನ ಫಾಲೋ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರಬಹುದು ಓಕೆನಾ ಎಸ್ ಅಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಕೆಲವೊಂದು ಜಾತಕ ನೋಡಿ ಏನಾಗುತ್ತೆ ಗೊತ್ತಾ ಫೇವರಬಲ್ ಇರ್ತದೆ ಆಯ್ತಾ ರಾಜಯೋಗನೇ ಕ್ರಿಯೇಟ್ ಆಗಿರ್ತದೆ ಬಟ್ ನಿಮ್ಗೆ ಗೊತ್ತಿರುವುದೇ ನೀವೇನ್ ಮಾಡ್ತಾ ಇದ್ರ ಅದು ರಾಜಯೋಗ ಎಲ್ಲಿ ನೋಡಿ ಈ ಜಾತಕದಲ್ಲಿ ನೋಡಿ ಈ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಮೀನರಾಶಿಯಲ್ಲಿ ದಿಗ್ಬಲಿಯಾಗಿದ್ದಾನೆ ಹುಚ್ಚನಾಗಿದ್ದಾನೆ ಎರಡೂ ಪವರ್ ಅನ್ನು ಕೊಡ್ತಾ ಇದ್ದಾರೆ ನಾಲ್ಕನೇ ಮನೆ ತಾಯಿ ತಾಯಿ ಜೊತೆಗೆ ಹೊರಟಾಗಿ ಮಾತಾಡಿದಾಗ ಏನಾಯ್ತು ಶುಕ್ರನ ಜೊತೆಗೆ ಶನಿ ಕೂಡ ಕನೆಕ್ಟ್ ಆಗಿಬಿಟ್ಟ ಹೊರಟು ಹೊರಟು ಮಾತಾಡ್ತಾರೆ ಪೂಜಾ ಕೂಡ ಬಂದ್ಬಿಟ್ಟ ಈಗ ಶುಕ್ರನ ಎನರ್ಜಿ ಏನು ಅದು ಬರ್ಲಿಕ್ಕೆ ಬಿಡಲ್ಲ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅಲ್ವಾ ಈ ಹೊರಟುತನವನ್ನು ಬಿಟ್ಟಾಗಲೇ ಈ ಜಾತಕ ಕೆಲಸ ಮಾಡಿದ್ವಿ ಈಗ ಎಲ್ಲರ ಜಾತಕದಲ್ಲಿ ಇರ್ತದೆ ಇಲ್ಲ ಅಂತ ಹೇಳಲ್ಲ ಓಕೆ ನಾವು ಮಾತಾಡಿದ್ವಿ ಪ್ಯಾಂಕ್ರಿಯಸ್ ಬಗ್ಗೆ ರೈಟ್ ಅಥವಾ ಸಕ್ಕರೆ ಕಾಯಿಲೆ ಬಗ್ಗೆ ಹಾಗಾದರೆ ಸಕ್ಕರೆ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಮುಖ್ಯವಾದ ಕಾರಣ ಏನಿರ್ತದೆ ವಿಶೇಷ ರೀತಿಯಲ್ಲಿ ನಮ್ಮ ಫುಡ್ಡು ಒಂದು ಯಾವ ಒಂದು ಕಂಡೀಷನಲ್ಲಿ ಫುಡ್ಡನ್ನು ಸೇವನೆ ಮಾಡ್ತೇವೆ ಅಥವಾ ಜೀರ್ಣಾಗದ ಆಹಾರಗಳನ್ನು ಸೇವನೆ ಮಾಡ್ತೇವೆ ಆ ಮೂಮೆಂಟಲ್ಲಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇನ್ನು ಕೆಲವು ತಜ್ಞರ ಅಭಿಪ್ರಾಯದ ಪ್ರಕಾರ ನಮ್ಮ ಒಂದು ಲಿವರ್ ಏನುಂಟು ಅದು ಫ್ಯಾಟಿ ಲಿವರ್ ಆದಾಗ ಅಲ್ವಾ ಫ್ಯಾಟಿ ಲಿವರ್ ಅಂದರೆ ನಾವು ಅದು ಜೀರ್ಣಾಂಗ ಶಕ್ತಿಗೆ ಸಂಬಂಧಪಟ್ಟಂತೆ ನಮ್ಮ ಲಿವರ್ ಕೆಲಸ ಮಾಡುತ್ತೆ ಆ ಲಿವರ್ ಫ್ಯಾಟಿ ಲಿವರ್ ಆದಾಗ ಕೂಡ ಏನಾಗುತ್ತೆ ಆ ಪ್ಯಾಂಕ್ರಿಯಾಸ್ ಎಲ್ಲೋ ಒಂದು ಕಡೆ ತನ್ನ ಬಲವನ್ನು ಕಳ್ಕೊಳ್ಳುತ್ತೆ ಅಂತ ತಜ್ಞರು ಹೇಳ್ತಾರೆ ನನ್ನ ಅಭಿಪ್ರಾಯ ಅಲ್ಲ ಇದು ತಜ್ಞರ ಅಭಿಪ್ರಾಯ ಇದು ಡಾಕ್ಟರ್ ಅಭಿಪ್ರಾಯ ಇದು ಸೊ ಅವ್ರು ಆ ರೀತಿಯಾಗಿ ಹೇಳ್ತಾರೆ ಆಗ ಕೂಡ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಈ ಒಂದು ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಅವರಿಂದ ಅಭಿಪ್ರಾಯ ವ್ಯಕ್ತವಾಗಿರ್ತದೆ ರೈಟಾ ಇದು ವಿಚಾರ ಈಗ ನಾವು ಬಂದ್ಬಿಡಿನ ವಾಸ್ತುವಿನಲ್ಲಿ ಏನಪ್ಪ ಪ್ರಾಬ್ಲಮ್ ಇರ್ತದೆ ಆ್ಯಕ್ಚುಲಿ ಸಕ್ಕರೆ ಕಾಯಿಲೆ ಚಿಂತೆಯಿಂದ ಬರುತ್ತೆ ರೈಟಾ ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ ಡಿಪ್ರೆಷನ್ನಲ್ಲಿರ್ತಾರೆ ಚಿಂತೆ ಮಾಡ್ಕೊಳ್ತೀರಾ ಇದರ ಮುಖಾಂತರ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಇನ್ನೊಂದು ಇಂಡಿಕೇಶನ್ ಅಂದರೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ ಬಂದ್ಬಿಟ್ಟಿದೆ ಅದು ಜಾಸ್ತಿ ಆಗುತ್ತೆ ಯಾವುದೇ ಕಾರಣ ಕಂಟ್ರೋಲ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಇನ್ಕ್ರೀಸ್ ಆಗ್ತಾ ಉಂಟು ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಆಗ್ತಾ ಉಂಟು ಏನ್ ಮಾಡೋಕ್ಕೆ ಗೊತ್ತಾಗುದಿಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಹಾಗಾದ್ರೆ ಎಲ್ಲೊಂದ್ ಕಡೆ ನಿಮಗೆ ಈ ಸಕ್ಕರೆ ಕಾಯಿಲೆನ ಕರೆಕ್ಟಾಗಿ ನೀವು ಕಂಟ್ರೋಲ್ ಮಾಡಬೇಕು ಅಂದಾಗ ಮನೆ ನಿಮ್ಮ ವಾಸ್ತುವಿನಲ್ಲಿ ಚಿಂತೆಗೆ ಒಳಪ ಚಿಂತೆಯನ್ನು ಕೊಡುವಂತಹ ಝೋನ್ ಯಾವುದು ಅದನ್ನ ನೋಡ್ಕೊಳ್ಬೇಕು ಚಿಂತೆಯನ್ನು ಕೊಡುವಂತ ಝೋನ್ ಬಂದು ಇದು ನಿಮ್ಮ ಓಕೆ ನಿಮ್ಮ ಪೂರ್ವದ ಆಗ್ನೇಯ ಭಾಗ ಇದು ನಿಮಗೆ ಚಿಂತೆಯನ್ನು ಕೊಡುತ್ತೆ ಅಲ್ವಾ ವಿಶೇಷ ರೀತಿಯಲ್ಲಿ ಅಲ್ವಾ ಅದು ಮಂಥನದ ಭಾಗ ಮಂಥನ ನಿಮಗೆ ಯಾವುದೇ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಯಾವುದೇ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅದು ಯಾರ ಜೊತೆ ಒಂದು ಮೀಟಿಂಗ್ ಮಾಡಬೇಕು ಆವಾಗ ಅದು ಮಂಥನದ ಭಾಗ ಅಂತ ಅದು ಬಹಳ ಚೆನ್ನಾಗಿ ಕೆಲಸ ಮಾಡಬೇಕಾಗುತ್ತೆ ಪ್ರತಿಯೊಂದು ವಿಚಾರವನ್ನು ಕೂಡ ಮಂಥನಕ್ಕೆ ಒಳಪಡಿಸಿ ನೀವು ಮಾತಾಡಬೇಕಾದಂತಹ ಅನಿವಾರ್ಯತೆ ಉಂಟು ಒಂದು ವೇಳೆ ಈ ಪಾಠ ಚೆನ್ನಾಗಿಲ್ಲ ಅಂದಾಗ ಮಂಥನ ಸರಿ ಇರುವುದಿಲ್ಲ ಈ ಪಾಟ್ ಚೆನ್ನಾಗಿಲ್ಲ ಅಂದಾಗ ಎಲ್ಲೊಂದ್ ಕಡೆ ನಿಮ್ಗೆ ಏನಾಗುತ್ತೆ ನಿಮ್ಗೆ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡಿಪ್ರೆಷನ್ಗೆ ಹೊಟ್ಟೋಗ್ತೀರಾ ಎಲ್ಲೊಂದ್ ಕಡೆ ವಿಪರೀತ ರೀತಿಯಲ್ಲಿ ನೀವು ಎಂಗ್ಝೈಟಿಗೆ ಒಳಗಾಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಈ ಪಾಟ್ ಪೂರ್ವದ ಆಗ್ನೇಯ ಭಾಗ ಸರಿ ಇಲ್ಲದಾಗ ಹಾಗಾದ್ರೆ ಪೂರ್ವದ ಆಗ್ನೇಯ ಭಾಗದಲ್ಲಿ ಏನು ಇದ್ದಾಗ ಅದು ಸರಿ ಇರುವುದಿಲ್ಲ ಇದರ ಬಗ್ಗೆ ಮಾತಾಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ

ಡಾಕ್ಟರ್ ಬಳಿ ಹೋಗಿ ಸರ್ ಆರೋಗ್ಯದ ಸಮಸ್ಯೆ ಇದ್ದಾಗ ಅವರೇ ಡಾಕ್ಟರ್ ಬಳಿಗೆ ಹೋಗ್ತಿರಲ್ವಾ ಅದು ಏನ್ ಹೇಳ್ತಾರೆ ಡಾಕ್ಟ್ರು ಅದೇ ಸ್ವಲ್ಪ ಇಲ್ಲ ಅಂತ ಹೇಳ್ತಾರೆ ಅದು ಹುಷಾರಿಲ್ಲ ಅಂದ್ರೆ ಮದ್ದು ತಗೊಂಡ್ರೆ ಬ್ಲಾಕ್ ಬಂದಿದೆ ಅದು ಎಂಟು ವರ್ಷ ಎಂಟು ತಿಂಗಳು ಆಯ್ತು ಈಗ ಒಂದು ಆಯ್ತು ಸರ್ ಬಟ್ ನಾನ್ ಹೇಳುದನ್ನು ಕೇಳಿಸಿಕೊಳ್ಳಿ ಸರ್ ಏನ್ ಗೊತ್ತಾ ಈಗ ಒಂದು ಆರೋಗ್ಯದ ಸಮಾಜದಲ್ಲಿ ಮೊದ್ಲು ಡಾಕ್ಟರ್ಗೆ ಹೋಗಿ ಭೇಟಿ ಮಾಡ್ಬೇಕು ಸರ್ ಐಟಾ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು ಅವ್ರು ಏನೇ ಬೇಕಾದ್ರೆ ಹೇಳಿ ಅದನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡ್ಬೇಕು ನಾನ್ ಸರ್ ನಾನು ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ ಸರ್ ಬಟ್ ನಂಗೆ ರಿಲೀಫೇ ಸಿಗ್ತಾ ಇಲ್ಲ ಅಂದಾಗ ವಾಸ್ತು ಚೆಕ್ ಮಾಡಿಸ್ಬೇಕು ಸರ್ ಐತಾ ಯಾಕಂದ್ರೆ ನೀವೇನ್ ಹೇಳಿದ್ದು ಬ್ಲಾಕ್ ಅಲ್ಲಿ ನಿಮ್ಮ ಎದೆಯಲ್ಲಿ ಬ್ಲಾಕ್ ಅಂತ ಹೇಳ್ತೀರಾ ಹಾರ್ಟ್ ಅಲ್ಲಿ ಅಥವಾ ಮತ್ತೆ ಈಗ ಬ್ಲಾಕ್ ಇದೆ ಈಗ ಇಲ್ಲ ಓಕೆ ನೀವು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಅಷ್ಟೇ ಓಕೆ ಯಾಕಂದ್ರೆ ನಿಮ್ಗೆ ಏನೂ ಇಲ್ಲ ಸುಮ್ಮನೆ ಕರೆ ಮಾಡಿದೀರಾ ನೀವು ರೈಟ್ ಯಾಕಂದ್ರೆ ಬ್ಲಾಕ್ ತೆಗ್ದಾಗಿದೆ ಈಗ ಅದ್ರಲ್ಲಿ ಏನ್ ಸಮಸ್ಯೆ ಉಂಟು ಈಗ ರೈಟ್ ಮನೆ ಪೂರ್ವದ ಭಾಗವನ್ನು ಪೂರ್ವದ ಭಾಗವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ನಾನು ಹೇಳ್ದೆ ನಿಮ್ಗೆ ಕಾರ್ಯಕ್ಷೇತ್ರದ ಬಗ್ಗೆ ತುಂಬಾ ಚಿಂತೆ ಇರ್ತದೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅದು ನಿಮ್ಮಿಂದ ಆಗದಂತ ವಿಚಾರ ಈ ಮೂಮೆಂಟ್ ಅಲ್ಲಿ ಹೌದಾ ಸರ್ ಸರಿ ಈಗ ನಾವು ಪಾತ್ರಿ ಆಗಿದ್ದೇನೆ ಏನು ಆದ್ರೂ ಆದ್ರೂ ನಾನು ಅದನ್ನೇ ಮತ್ತೆ ಹೇಳುದು ಕೆಲಸದ ವಿಚಾರದಲ್ಲಿ ನಮ್ಗೆ ಯಾವ್ದು ಯಾವ್ದು ಕಾರಣಕ್ಕೆ ಕೆಲಸದ ವಿಚಾರದಲ್ಲಿ ನಮ್ಗೆ ಅದೇನ್ ಸ್ಯಾಟಿಸ್ಫ್ಯಾಕ್ಷನ್ ಬರ್ಬೇಕು ಅದು ಯಾವ ಖುಷಿ ಬರಬೇಕು ನಮ್ಗೆ ಖುಷಿ ಕೊಡ್ತಾ ಇಲ್ಲ ಅಥವಾ ಹಣಕಾಸು ಎಷ್ಟು ಬೇಕಷ್ಟು ಬರ್ತಾ ಇಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರೈಟಾ ಹೌದು ಸಾನೇ ಓಕೆನಾ ಹಾಗಾದ್ರೆ ಇದಕ್ಕೆ ಪರಿಹಾರ ಮಾಡ್ಬೇಕು ಈಗ ಏನಪ್ಪಾ ಮಾಡ್ಬೇಕು ನೀವು ಇದಕ್ಕೆ ಸಂಬಂಧಪಟ್ಟ ಪರಿಹಾರ ಅಲ್ವಾ ಈಗ 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 ಮುಖ್ಯವಾಗಿ ನೀವು ಮಾತಾಡಿದ್ದು ಹಾರ್ಟ್ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಇತ್ತು ಬ್ಲಾಕ್ ಇತ್ತು ತೆಗೆದು ಓಕೆ ನಾನು ಹೇಳ್ತೀನಿ ನಿಮ್ಮ ಮನೆಯ ಪೂರ್ವದ ಭಾಗ ಸರಿ ಇಲ್ಲ ಅಂತ ರೈಟ್ ತಾನೇ ನಿಮ್ಮ ಮನೆಯ ಪೂರ್ವದ ಭಾಗದಲ್ಲಿ ಕ್ಲಟರ್ ಹಾಕೊಂಡಿದೀರಾ ಅದೇನು 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 ಕಚರ ಡಬ್ಬಗಳನ್ನ ಪೂರ್ವದ ಭಾಗದಲ್ಲಿ ಇಟ್ಟುಕೊಂಡಿದ್ದೀರಾ ಅಥವಾ ಅಲ್ಲಿ ಯಾವುದು ಬೇಡದ ಸಾಮಾನು ಹಾಕೊಂಡಿದೀರಾ ಮೊದಲು ಅದನ್ನು ರಿಮೂವ್ ಮಾಡಿ ಸರ್ ರೈಟ್ ಆತನ ರಿಮೂವ್ ಮಾಡಿದಾಗ ಮೇ ಬಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದಂತ ಅಡಚಣೆಗಳು ದೂರ ಆಗುದೇ ಇಲ್ಲದೆ ಮನೆ ಕನ್ಸ್ಟ್ರಕ್ಷನ್ ಮಾಡುವಂತಹ ಯೋಗ ಭಾಗ್ಯ ಸದಾಶಿವರಿಗೆ ಕ್ರಿಯೇಟ್ ಆಗುತ್ತೆ ತುಂಬಾ ಚೆನ್ನಾಗಿದ್ರೆ ಪರವಾಗಿಲ್ಲ ನೋಡಿ ನಿಮ್ಮ ಹೆಸರೇನು ಸದಾಶಿವಂತ ಸದಾಶಿವ ಅಂತ ಕರೀತಾರ ಸರ್ ನಿಮ್ಮ ಹೆಸರನ್ನ ಸದಾಶಿವಂತ್ಲೆ ಕರೀತಾರ ಓಕೆ ನಿಮಗೆ ನಾನು ಹೇಳಿದ ಮಾತು ಕೇಳಿಸ್ತಾ ಇಲ್ಲ ಓಕೆ ಏನಿವೆ ಇರ್ಲಿ ತೊ ಅಲ್ಲಿ ಪೂರ್ವದ ಭಾಗದಲ್ಲಿ ಇದ್ದ ಕ್ಲೆಕ್ಟರ್ ಅನ್ನ ಅದಷ್ಟು ರಿಮೂವ್ ಮಾಡಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಬಂದ್ಮೇಣ್ಣ ಪೂರ್ವದ ಆಗ್ನೇಯ ಭಾಗ ಯಾವಾಗ ಡಿಸ್ಟರ್ಬೆನ್ಸ್ ನೋಡಿ ಹೇಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಈ ಪಾರ್ಟ್ ನಿಮಗೆ ಚಿಂತೆ ಯಾವಾಗ ಬರ್ತದೆ ಡಿಪ್ರೆಷನ್ಗೆ ಯಾವಾಗ ಒಳಗಾಗ್ತೀರಾ ಚಿಂತೆ ಬರ್ತದೆ ನಿಮಗೆ ಯಾಕೋ ಗೊತ್ತಿಲ್ಲಪ್ಪ ನನಗೆ ಚಿಂತೆ ಹಣಕಾಸು ಇಲ್ಲ ಕೆಲಸ ಸರಿ ಇಲ್ಲ ಅಥವಾ ಇನ್ಯಾವುದು ಚಿಂತೆ ಬಿಸ್ನೆಸ್ ಆಗ್ತಾ ಇಲ್ಲ ಈ ಚಿಂತೆ ಏನೋ ಒಂದು ಚಿಂತೆ ಬರ್ತದೆ ಮಂಥನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪ್ರೊಸೀಡ್ ಆಗ್ತಾ ಇಲ್ಲ ಅಲ್ವಾ ಅದನ್ನ ಅಲ್ಲಿ ಎಲ್ಲೊಂದ್ ಕಡೆ ನಿಮಗೆ ಸರ್ನಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಮನೆಯಲ್ಲಿ ಮಕ್ಕಳು ಯಾರಾದ್ರು ಕಲಿತಾ ಇರ್ತಾರೆ ಅವ್ರಿಗೆ ಒಂದು ಮಂಥನ ಮಾಡಿ ಬರೆಯುವಂತ ಶಕ್ತಿನೇ ಇಲ್ಲ ಚರ್ನಿಂಗ್ ಮಾಡಿ ಬರೆಯುವಂತಹ ಶಕ್ತಿನೇ ಇಲ್ಲ ಅವರಲ್ಲಿ ಬರೇ ಬಾಯಿ ಪಾಠ ಮಾಡ್ಕೊಂಡು ಹೋಗಿ ಬರ್ ಬರೆದು ಬಂದಿರ್ತಾರೆ ಅಂದಾಗ ಈ ಪಾಠದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಒಂದು ಇಂಡಿಕೇಶನ್ ಬಟ್ ಇಲ್ಲಿ ಏನ್ ಡಿಸ್ಟರ್ಬೆನ್ಸ್ ಬರ್ತದೆ ಒಂದಲ್ಲಿ ನೀವು ಒಲೆಯನ್ನ ಇಟ್ಟಾಗ ಅಲ್ವಾ ಒಲೆ ಯಾವಾಗ ನೀವು ಒಂದು ಒಲೆಯನ್ನು ಇಟ್ಟಿರ್ತೀರಾ ಆಗ ಅಗ್ನಿ ಬಂದ್ಬಿಡ್ತಲ್ಲಿಗೆ ಅಗ್ನಿ ಬಂದಾಗ ಏನೋ ಚಿಂತೆ ಜಾಸ್ತಿ ಆಯಿತು ಯಾವಾಗ ನಿಮ್ಮ ಪೂರ್ವ ಆಗ್ನೇಯದಲ್ಲಿ ಒಲೆಯನ್ನ ಇಟ್ಕೊಳ್ಳಿ ಅದು ನೋಡಿ ಯಾವಾಗ ಗೊತ್ತಾಗುತ್ತೆ ನಿಮಗೆ ಪೂರ್ವ ಆಗ್ನೇಯದ ಒಲೆ ಉಂಟು ಅಂತ ಯಾವಾಗ ಇದನ್ನ ಗ್ರಿಡ್ ಮಾಡ್ತೀರಾ ನೀವು ಡಿಗ್ರಿ ವೈಸ್ ಗೊತ್ತಾಗುತ್ತೆ ಿದೆ ಪೂರ್ವ ಭಾಗದಲ್ಲಿ ಒಲೆ ಬಂದಿದೆ ಅಥವಾ ಏನ್ ಬಂದಿದೆ ಅಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಅದನ್ನ ಎಣಿಸಬೇಡಿ ಈ ರೀತಿ ಮಾಡ್ಕೊಂಡಾಗ ಪೂರ್ವ ಆಗ್ನೇಯ ಇಲ್ಲೇ ಬರುತ್ತಂತ ಅದು ಗ್ಯಾರಂಟಿ ಅಂತ ಅಲ್ಲ ಯಾಕಂದ್ರೆ ನಿಮ್ಮ ಮನೆ ವಾಸ್ತು ಪ್ರಕಾರ ಅದೇನಾದರೂ ಟಿಲ್ಟ್ ಆಗಿದ್ರೆ ಈಗ ನಿಮ್ಮ ಉತ್ತರದ ಭಾಗವನ್ನು ಅದು ಪೂರ್ವ ಭಾಗಕ್ಕೆ ಈ ಪಾರ್ಟಲ್ಲಿ ತೋರಿಸ್ತಾ ಇದ್ದಾಗ ಅಥವಾ ಉತ್ತರದ ಭಾಗ ಈ ಪಾರ್ಟ್ ಪಶ್ಚಿಮದ ಭಾಗಕ್ಕೆ ಅದು ಟಿಲ್ಟ್ ಆದಾಗ ಇದು ಕೂಡ ಇಲ್ಲಿಂದ ಮೇಲೆ ಅಥವಾ ಇಲ್ಲಿಂದ ಕೆಳಗೆ ಶಿಫ್ಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೂ ನೋಡುವ ಹಾಗಿಲ್ಲ ಅದಕ್ಕೇ ಡಿಗ್ರಿ ವೈಸ್ ಯಾವಾಗ ನೀವು ಒಂದು ನಕ್ಷೆ ಮಾಡ್ಕೊಳ್ತೀರಾ ಆ ಮೂಮೆಂಟಲ್ಲಿ ಅದು ಕ್ಲಿಯರ್ ಆಗಿ ನಿಮಗೆ ಅಪಿಯರೆನ್ಸ್ ಆಗುತ್ತೆ ನಿಮ್ಮ ಪೂರ್ವದ ಆಗ್ನೆಯ ಭಾಗ ಎಲ್ಲಿ ಬಂತು ಆಗ ಅಲ್ಲಿ ಏನು ವಸ್ತುಗಳನ್ನು ಇಟ್ಟಿದ್ದೀರಾ ಅದು ಇಂಡಿಕೇಟ್ ಆಗುತ್ತೆ ಅದರ ಮುಖಾಂತರ ಅದನ್ನು ಸರಿ ಮಾಡಿದಾಗ ಮೇ ಬಿ ನಿಮ್ಮ ಸಮಸ್ಯೆ ಕೂಡ ಸಾಲ್ವ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದೇನು ಮಂಥನ ಮಾಡಬೇಕು ನಿಮಗೆ ಚರ್ನಿಂಗ್ ಮಾಡಬೇಕು ನಿಮಗೆ ಒಂದು ಒಳ್ಳೆ ವೇ ಅಲ್ಲಿ ಹೋಗಬೇಕು ಒಂದು ಮಂಥನ ಮಾಡಿ ಒಂದು ವಿಚಾರವನ್ನು ಪ್ರಸ್ತುತ ಪ್ರಸ್ತುತಪಡಿಸಬೇಕು ಅಂದಾಗ ಈ ಪಾಠ ಅದು ಸಾಧ್ಯ ಸಾಧ್ಯ ಅರ್ಥ ಮಾಡ್ಕೊಳ್ಳಿ ರೈಟ್ ಒಂದು ವಿಚಾರ ನಿಮಗೆ ಫ್ಲೇಮ್ ಇಟ್ಟಾಗ ಫ್ಲೇಮ್ ಬಂದ್ಬಿಡ್ತು ಪೂರ್ವ ಆಗ್ನೇಯದಲ್ಲಿ ಚಿಂತೆ ಜಾಸ್ತಿ ಆಗಿದೆ ಯಾವುದ್ರ ಬಗ್ಗೆ ಚಿಂತೆ ಆಗುತ್ತೆ ನಿಮಗೆ ಅಥವಾ ಭೂಮಿ ವಿಚಾರದಲ್ಲಿ ಚಿಂತೆ ಆಗಬಹುದು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಚಿಂತೆ ಆಗಬಹುದು ಪ್ಯಾಂಕ್ರಿಯಸ್ ಅಂದ್ರೆ ನಿಮ್ಮ ಒಂದು ಶುಗರ್ ಲೆವೆಲ್ ವಿಚಾರದಲ್ಲಿ ಚಿಂತೆ ಆಗಬಹುದು ಅಥವಾ ನಿಮಗೆ ಸಾಲ ವಿಪರೀತ ರೀತಿಯಲ್ಲಿ ಅದರ ಅದರ ಬಗ್ಗೆ ಚಿಂತೆ ಆಗ್ಬೋದು ಇನ್ಸ್ಟಾಲ್ಮೆಂಟ್ ಹೇಗಪ್ಪ ಕಟ್ಟೋದು ಇ ಎಮ್ ಐ ಹೇಗೆ ಕಟ್ಟೋದು ಗೊತ್ತಾಗೋದಿಲ್ಲ ವಿಚಾರಿತನಾಗ್ಬಿಟ್ಟಿದ್ದೇನೆ ಕೆಲಸನೇ ಬರ್ತಾ ಇಲ್ಲ ಅಥವಾ ಕೆಲಸ ಯಾಕೆ ಬರ್ತಾ ಯಾಕಂದ್ರೆ ನಿಮ್ಮ ಮಾತುಗಾರಿಕೆ ಸರಿಯಿಲ್ಲ ನಿಮ್ಮ ಮಾತುಗಾರಿ ಸರಿಗೆ ಕೆಲಸ ಬರ್ತಾ ಇಲ್ಲ ಈ ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಆಗಿರ್ತದೆ ಇದರ ಮುಖಾಂತರ ಆ ಚಿಂತೆ ಬಂದಾಗ ಆಲ್ಮೋಸ್ಟ್ ಆಗಿ ನಿಮಗೆ ಶುಗರ್ ಲೆವೆಲ್ ಏನುಂಟು ಅದು ಮತ್ತೆ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಇಲ್ಲಿ ಬರೀ ಫ್ಲೇಮ್ ಬಂದ್ರೆ ಮಾತ್ರ ಅಂದ್ರೆ ನಿಮ್ಮ ಒಂದು ಗ್ಯಾಸ್ ಸ್ಟವ್ ಇಟ್ಟಾಗ ಮಾತ್ರ ಈ ಪ್ರಾಬ್ಲಮ್ ಅಥವಾ ಇನ್ನೇನು ಬಂದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಮಾತಾಡ್ತೀನಿ ಇವಾಗ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ ಚಂದ್ರಶೇಖರ್ ಅಂತ ಹೇಳಿ ಬೆಂಗಳೂರಿಂದ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನಾನು ಮಿಸಸ್ ಬಗ್ಗೆ ಮಾತಾಡಬೇಕು ಓಕೆ ಅವರ ಹೆಸರು ಹುಟ್ಟಿದ ದಿನಾಂಕ 99980 ಅವರ ಹೆಸರು 9990 ಅವರ ಹೆಸರು ಅವರ ಹೆಸರು 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 ರೇವತಿ ಆ ಇದು ಬೇಕು ನನಗೆ ರೈಟಾ ಓಕೆನಾ ಅವರಿಗೆ ಮೊದಲು ಹೇಳಬೇಕು ಸರ್ ಏನ್ ಗೊತ್ತಾ ನಿಮ್ಮ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಧ್ಯೆ ಜಗಳ ಮಾಡ್ತಿರಲ್ವಾ ಅದು ಕಡಿಮೆ ಆಗ್ಬೇಕು ಸರ್ ರೈಟ್ ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ತುಂಬಾ ಜಾಸ್ತಿ ಉಂಟು ಅವರಿಗೆ ಆರೋಗ್ಯದ ಸಮಸ್ಯೆ ಉಂಟು ಎರಡರಲ್ಲಿ ಒಂದು ಸರ್ ಯಾಕಂದ್ರೆ ಭೂಮಿ ವಿಚಾರ ಸಮಸ್ಯೆ ತಗೊಂಡು 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 ಏನಾಗುತ್ತೆ ಆರೋಗ್ಯ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಗಂಡನ ಬಗ್ಗೆ ಚಿಂತೆ ಮಾಡ್ಕೊಂಡು ಆರೋಗ್ಯ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಅರ್ಥ ಆಯ್ತಾ ನಿಮಗೆ ಹೌದೌದು ಈಗ ಓಕೆ ಅವರ ಡೇಟ್ ಆಫ್ ಬರ್ ಹೇಳಿ ಸೆವೆನ್ ಟ್ವೆಂಟಿ ಏನ್ ತಿಳ್ಕೊಳ್ಬೇಕು ಸರ್ ಹೇಳ್ಬೇಡಿ ಅವ್ರೆ ಸ್ವಲ್ಪ ಥೈರಾಯ್ಡ್ ಸಮಸ್ಯೆ ಮತ್ತೆ ಜಾಸ್ತಿ ಅದು ಅದು ಫೈಟಿಂಗ್ ಅದೇ ಹೇಳಿದ ಅದೇ ಫೈಟಿಂಗ್ ಮಾಡುವಂತದ್ದು ಇರ್ತದೆ ಅದನ್ನೇ ಕಡಿಮೆ ಮಾಡಿ ಅದನ್ನ ಕಡಿಮೆ ಮಾಡಿದಾಗ ಮೇ ಬಿ ಒಳ್ಳೇದಾಗುತ್ತೆ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಅಲ್ವಾ ಸಮಸ್ಯೆಯಿಂದ ಮುಕ್ತರಾಗಿ ಬಿಡ್ತಾರೆ ಅವ್ರಿಗೆ ಇರುವಂತಹ ಭೂಮಿ ವಿಚಾರ ಸಮಸ್ಯೆ ಗಂಡನ ವಿಚಾರದಲ್ಲಿ ಇದ್ದಂತ ತೊಂದರೆಗಳು ನಿಮ್ಮ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳುವಂತದ್ದು ಮತ್ತೆ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಅವ್ರಿಗೆ ಬರುವಂತದ್ದು ಇದೆಲ್ಲ ಇದ್ದೇ ಇರುತ್ತಲ್ವಾ ಅವ್ರು ಚಿಂತೆ ಮಾಡ್ಕೊಳ್ತಾರೆ ನೋಡಿ ಜಾತಕ ಇಸ್ ಅ ಮಚ್ ಬೆಟರ್ ಜಾತಕ ಒಳ್ಳೆ ಜಾತಕ ಅವ್ರು ಏನನ್ನ ಬಯಸ್ತಾರೆ ಗೊತ್ತಾ ಮಕ್ಕಳಿಂದ ಪ್ರೀತಿಯನ್ನ ಬಯಸ್ತಾರೆ ಗಂಡನಿಂದ ಪ್ರೀತಿಯನ್ನ ಬಯಸ್ತಾರೆ ಇದು ಸಿಗ್ತಾ ಇಲ್ಲ ಅವ್ರು again ಅರ್ಧ ಏನ್ ಮಾಡ್ಬೇಕು ಈಗ ಮಕ್ಕಳು ಮತ್ತೆ ಗಂಡ ಇಬ್ರು ಸೇರ್ಕೊಂಡು ನಿಮ್ಮ ನಿಮ್ಮ ಪತ್ನಿ ಅವರಿಗೆ ಪ್ರೀತಿಯನ್ನು ಕೊಡಿ ರೇವತಿ ಅವರಿಗೆ ಪ್ರೀತಿ ಕೊಡ್ಬೇಕಪ್ಪ ಅಷ್ಟೇ ಬೇರೆ ಏನಿಲ್ಲ ಇಷ್ಟು ಮಾಡಿದಾಗ ಈ ಜಾಗ ಇಸ್ ಮಚ್ ಬೆಟರ್ ಅಂತ ಹೇಳ್ತೇನೆ ನೋಡಿ ಶುಕ್ರ ದೇಶ ಆಲ್ರೆಡಿ ನಡೀತಾನೆ ಶುಕ್ರ ಬಂದು ಲಗ್ನಾಧಿಪತಿ ಅದ ಲಾಭ ಸ್ಥಾನದಲ್ಲಿ ಇದ್ದಾನೆ ಸೂರ್ಯನ ಜೊತೆಗೆ ಸೂರ್ಯನ್ ಜೊತೆಗೆ ಇದ್ದಾನೆ ಶುಕ್ರ ದಗ್ಧನ ಆ ಶುಕ್ರ ದಗ್ಧ ಶುಕ್ರ ಈ ಜಾಗದಲ್ಲಿ ಅಸ್ತಾನಾಗಿ ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಪ್ರೀತಿಯನ್ನು ಬಯಸ್ತಾರೆ ಅವ್ರಿಗೆ ಪ್ರೀತಿ ಬೇಕು ಅವ್ರಿಗೆ ಕಂಫರ್ಟೇಬಿಲಿಟಿ ಬೇಕು ಅವಾಗ ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅವರು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರ ಇಂಡಿಕೇಶನ್ ಉಂಟಲ್ವ ಸರ್ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ಜಾತ ಸಂಬಂಧಪಟ್ಟಂತೆ ಯಾವಾಗ್ಲೂ ಕೂಡ ಒಂದು ಚಿಂತೆಯಲ್ಲಿರುವಂತದ್ದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಅನುಭವಿಸುವಂತದ್ದು ಕುಟುಂಬದ ವಿಚಾರದಲ್ಲಿ ಚಿಂತೆ ಮಾಡಿಕೊಳ್ಳುವಂತದ್ದು ಹಣಕಾಸಿನ ವಿಚಾರದಲ್ಲಿ ಚಿಂತೆ ಮಾಡ್ಕೊಳ್ಳುವಂತದ್ದು ಯಾವಾಗ್ಲೂ ಇದ್ದೇ ಇರುತ್ತಲ್ಲ ಸರ್ ರೈಟ್ ಇದು ಪರಿಚಯ ಹಾಗಾದ ಏನ್ ಮಾಡ್ಬೇಕು ನಾನು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಅವ್ರಿಗೆ ಇಷ್ಟೇ ಹೇಳಿ ಸರ್ ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡ್ಲಿಕ್ಕೆ ಹೇಳಿ ಯೋಗ ಕಲ್ಲಿಲಿ ಹೇಳಿ ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡ್ಲಿಕ್ಕೆ ಹೇಳಿ ಈ ಜಾತಕ ಆಟೋಮೆಟಿಕ್ಲಿ ಬ್ಯಾಲೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಷ್ಟೇ ಮಾಡ್ಲಿಕ್ಕೆ ಹೇಳಿ ಮತ್ತೆ ಅವರ ಅವರ ಕುಟುಂಬದಲ್ಲಿ ಅಥವಾ ನಿಮ್ಮ ಕುಟುಂಬ ನಂಗತ್ತಿಲ್ಲಲಿ ಎಲ್ಲಿ ಹೋಗ್ತಾರಂತ ಮೂಲನಾಗ ಎಲ್ಲಿದ್ದಾರೆ ಸರ್ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿ ಯಾವತ್ತಾದ್ರೂ ಸುಬ್ರಹ್ಮಣ್ಯಕ್ಕೆ ಭೇಟಿ ಮಾಡ್ಲಿಕ್ಕೆ ಹೇಳಿ ಇದು ಒಳ್ಳೆ ರಿಸಲ್ಟ್ ಅನ್ನ ಅವ್ರ ಪಾಲಿ ಕೊಡುತ್ತೆ ಮತ್ತೆ ತುಂಬಾ ಚಿಂತೆ ಮಾಡ್ಕೊಳ್ತಾರೆ ತುಂಬಾ ಏಡಿಸ್ಕೊಳ್ತಾರೆ ಹಿಂದೆ ಹೋದಂತ ಘಟನೆಗಳನ್ನ ಸೊ ಅದನ್ನ ಚಿಂತೆ ಮಾಡಬಾರ್ದು ನೇರ ನೇರ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಅವರು ಹಂಡ್ರೆಡ್ ಪರ್ಸೆಂಟ್ ನಲ್ ಅನುಭವಿಸ್ತಾರೆ ಸರ್ ಚಿಂತೆ ಮಾಡುವಾಗತ್ತಲ್ಲ ಇಷ್ಟೇ ಟೆಕ್ನಿಕ್ ನಿಮ್ಗೆ ಇರುವಂತದ್ದು ಯೂಸ್ ಮಾಡ್ಲಿಕ್ಕೆ ಹೇಳಿ ಒಳ್ಳೇದಾಗ್ಲಿ ಇನ್ನೂ ಬೇಕಾದ್ರೆ ಏನ್ ಮಾಡಬಹುದು ಸ್ವಲ್ಪ ತೊಗರಿ ಬೇಳೆ ಅದು ಕೂಡ ಮಂಗಳವಾರ ದಿವಸ ಸ್ವಲ್ಪ ತೊಗೊರ್ಬೇಳ ಅದು ಕೂಡ ಒಂದು ಒಂಬತ್ತು ಕಿಲೋ ತೊಗರಿ ಬೆಳೆನ ಇವ್ರ ಕೈಯಿಂದ ಯಾರಿಗೂ ದಾನ ಮಾಡಿಸಿ ಸರ್ ಆ ತಿಂಗಳಿಗೆ ಒಂದು ಅವರ ಒಂಬತ್ತು ತಿಂಗಳು ಮಾಡ್ಕೊಳ್ಳಿ ಇದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟ್ ರಿಸಲ್ಟ್ ಅನ್ನ ಅನುಭವಿಸಲಿಕ್ಕೆ ಅವರಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದನ್ನ ಅನುಭವಿಸಿ ಅನುಭವಿಸ್ತಾರೆ ಒಳ್ಳೇದಾಗ್ಲಿ ಸರ್ ಒಂಬತ್ತು ಕಿಲೋ ತೊಗೋರ್ಬೇಳ ಅವರ ಕೈಯಿಂದ ದಾನ ಮಾಡಿಸಿ ಸರ್ ಓಕೆನಾ ಎಸ್ ಸರ್ ಒಳ್ಳೆದಾಗ್ ಸರ್ ಒಬ್ಬನಿ ಕರೆ ಮಾಡದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಈಗ ಓಕೆ ಇಲ್ಲಿ ಫ್ಲೇಮ್ ಇಟ್ಟಾಗ ನಿಮ್ಗೆ ನಿಮ್ಗೆ ಏನಾಗುತ್ತೆ ಫ್ಲೇಮ್ ಇಟ್ಟಾಗ ಇಲ್ಲಿ ವಿಶೇಷ ರೀತಿಯಲ್ಲಿ ಎಲ್ಲೊಂದ್ ಕಡೆ ನಿಮ್ಮ ಚಿಂತೆ ಜಾಸ್ತಿ ಆಗಲಿ ಸ್ಟಾರ್ಟ್ ಆಗುತ್ತೆ ಯಾವುದೋ ಹಣಕಾಸಿನ ವಿಚಾರ ಯಾವುದೋ ಭೂಮಿ ವಿಚಾರ ಸಾಲದ ವಿಚಾರ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ನಿಮ್ಮ ಆರೋಗ್ಯದ ವಿಚಾರ ಅಲ್ವಾ ಶುಗರ್ ಜಾಸ್ತಿ ಆಗ್ಕೊಂಡು ನಾವು ಅದೇ ವಿಚಾರ ಬರ್ಬೋದು ನಿಮಗೆ ತೋ ಶುಗರ್ ಇಲ್ಲಿಂದ ಜಾಸ್ತಿ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಆಯ್ತು ನಿಮಗೆ ಓಕೆನಾ ಈಗ ಅಲ್ಲಿ ಅದಷ್ಟೇ ಬರಬೇಕಾದ್ರೆ ಈಗ ಅಲ್ಲಿ ಏನು ಏನು ಗೊತ್ತಾ ಈಗ ಅಲ್ಲಿ ರೆಡ್ ಕಲರ್ ಬಂತು ಪಿಂಕ್ ಕಲರ್ ಬಂತು ಪರ್ಪಲ್ ಕಲರ್ ಬಂತು ಆನಂತರ ವಾಯ್ಲೆಟ್ ಕಲರ್ ಬಂತು ಆನಂತರ ಮೆರೂನ್ ಕಲರ್ ಬಂತು ಈ ಕಲರ್ ಬಂದಾಗ ಕೂಡ ಇಲ್ಲಿ ಸಮಸ್ಯೆಯನ್ನು ಅದು ಕ್ರಿಯೇಟ್ ಮಾಡುತ್ತೆ ಅರ್ಥ ಇದೆ ನಿಮಗೆ ರೆಡ್ ಪಿಂಕ್ ಪರ್ಪಲ್ ವಾಯ್ಲೆಟ್ ಇದು ಕಲರ್ ಬಂದು ಕೂಡ ಈ ಸಮಸ್ಯೆಯನ್ನು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಸೊ ಆವಾಗ ಅವು ಏನು ಮಾಡ್ತೀರಾ ನೀವು ನಿಮ್ಗೆ ಏನು ಮಾಡ್ಲಿಕ್ಕೆ ಅದು ಕಲರನ್ನು ತೆಗಿಬೋದು ತಾನೇ ಕಲರನ್ನು ತೆಗೆದು ಕ್ರೀಮ್ ಕಲರ್ ಮಾಡ್ಬೋದು ಆಗ ಸಮಸ್ಯೆ ನಿವಾರಣೆ ಆಗ್ಬೋದು ರೈಟಾ ಇದು ಇದು ವಿಷಯ ಅಂತ ಹೇಳ್ತೀನಿ ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಏನು ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಇಲ್ಲಿ ಮಿಕ್ಸರ್ ಗ್ರೈಂಡರ್ ಅನ್ನು ಇಟ್ಕೊಳ್ಳುವಂಥ ಜಾಗ ರೈಟಾ ಮಿಕ್ಸಿ ಮತ್ತು ಗ್ರೈಂಡರ್ ಏನುಂಟು ತಿರುಗುವಂಥ ವಸ್ತುಗಳು ಮಿಕ್ಸಿ ಮತ್ತು ಗ್ರೈಂಡರನ್ನು ಇಟ್ಕೊಳ್ಳುವಂಥ ಜಾಗ ಈ ಪಾಟಲ್ಲಿ ಇಟ್ಕೊಳ್ಬೋದು ಅದರ ಜೊತೆಗೆ ಟಾಯ್ಲೆಟ್ ಮತ್ತು ಬಾತ್ರೂಮ್ ಬಂದಾಗ ಕೂಡ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ಬಟ್ ಅಲ್ಲಿ ಏನಾದರೂ ನಿಮಗೆ ರೆಡ್ ಕಲರ್ ಟೈಲ್ಸ್ ಪಿಂಕ್ ಕಲರ್ ಟೈಲ್ಸ್ ಇದೆಲ್ಲ ಬಂದಾಗ ಮತ್ತೆ ಸಮಸ್ಯೆಯನ್ನು ಅದು ನಿವಾರ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ಫ್ಲೇಮ್ ಬಂದಾಗ ಏನು ಮಾಡ್ತೀರಾ ಅಲ್ಲಿ ಫ್ಲೇಮ್ ಏನು ಮಾಡ್ತೀರಾ ಅದರ ಸುತ್ತ ನಾನು ಹೇಳ್ತೀನಿ ಯಾವುದೋ ಎಲ್ಲೋ ಕಲರ್ನ ಒಂದು ಟೈಲ್ಸನ್ನು ಅದರ ಕೆಳಗಡೆ ಪ್ಲೇಸ್ ಮಾಡಿ ಅಥವಾ ಯೆಲ್ಲೋ ಕಲರ್ನ ಟೇಪನ್ನು ಅದರ ಸುತ್ತಲೂ ಹಚ್ಚಿ ಬಿಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇದಿಷ್ಟೇ ಅಲ್ಲ ಅಲ್ವಾ ಇದಿಷ್ಟೇ ಅಲ್ಲ ನಿಮ್ಮ ಒಂದು ಪ್ಯಾಂಕ್ರಿಯಸ್ಗೆ ಸಂಬಂಧಪಟ್ಟದ್ದು ಇದೊಂದು ವಿಚಾರ ಚಿಂತೆಯಿಂದ ಬರುವಂಥದ್ದು ಅಂತ ಇದೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಮನೆಯಲ್ಲಿ ನಾರ್ತ್ ಆಫ್ ನಾರ್ತ್ ಈಸ್ಟ್ ಈ ಪಾರ್ಟ್ ಏನಿದೆ ನೋಡಿ ಈ ಪಾರ್ಟ್ ಓಕೆನಾ ಇದು ನಿಮ್ಮ ಆರೋಗ್ಯವನ್ನು ಸೂಚಿಸುವಂಥದ್ದು ನಿಮ್ಮ ಇಮ್ಯುನಿಟಿ ಪವರ್ ನಿಮ್ಮಲ್ಲಿ ಎಷ್ಟು ಇಮ್ಯುನಿಟಿ ಪವರ್ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಎಷ್ಟಿದೆ ಎಂಬುದನ್ನು ಈ ಪಾಟ್ ತೋರಿಸ್ಕೊಡ್ತದೆ ಉತ್ತರದ ಈಶಾನ್ಯ ಭಾಗ ಉತ್ತರದ ಈಶಾನ್ಯ ಭಾಗ ಕೂಡ ಕೆಲವೊಂದು ಬಾರಿ ಡಿಸ್ಟರ್ಬೆನ್ಸ್ ಆದಾಗ ಆವಾಗ ಕೂಡ ಏನಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಯಾವಾಗಲೂ ವ್ಯತ್ಯಯಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ಬೋದು ಯಾವುದಕ್ಕೆ ಸಂಬಂಧಪಟ್ಟಂತ ಕೂಡ ಬರ್ಬೋದು ಅದು ಬ್ಲಡ್ ರಿಲೇಟ್ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ವಿಪರೀತ ಕಾಯಿಲೆಗಳು ಬರ್ಬೋದು ಕ್ಯಾನ್ಸರೇ ಆಗ್ಬೋದು ನಿಮಗೆ ಆನಂತರ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅದು ಯಾವ ಪ್ರಾಬ್ಲಮ್ ಬರ್ತದೆ ಯಾಕಂದರೆ ನಿಮ್ಮಲ್ಲಿ ಇಮ್ಯುನಿಟಿ ಪವರ್ ಅಂತ ಏನು ಅದು ವೀಕ್ ಆಗಿಬಿಟ್ಟಿದೆ ಅದು ಎಲ್ಲೊಂದು ಕಡೆ ಪ್ರಾಬ್ಲಮ್ಗೆ ಕ್ರಿಯೇಟ್ ಆಗಿದೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿನೇ ಇಲ್ಲ ನೀವೇನೇ ತಿಂದರೂ ಕೂಡ ಅದನ್ನು ಒಂದು ರೋಗ ನಿರೋಧ ಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅದಕ್ಕೆ ಈ ಪಾರ್ಟ್ ತೊಂದರೆಗಾದಾಗ ಕೂಡ ಏನಾದ್ರೂ ಆಗುತ್ತೆ ನಿಮ್ಗೆ ಈ ಒಂದು ಪ್ಯಾಂಕ್ರಿಯಾಸ್ ಅಂದ್ರೆ ನಿಮ್ಮೊಂದು ಶುಗರ್ ಕಾಯಿಲೆ ಅಂತ ಏನುಂಟು ಅಥವಾ ನಿಮ್ಗೆ ಈ ಒಂದು ಸಕ್ಕರೆ ಕಾಯಿಲೆ ಅಂತೇನುಂಟು ಅದನ್ನು ಅಷ್ಟು ಸುಲಭದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಅದಂತೂ ಬಿಡುವುದಿಲ್ಲ ಇದು ಇದೊಂದು ಪರಿಸ್ಥಿತಿ ಈ ಪಾರ್ಟಲ್ಲಿ ಬಂದೇ ಬರ್ರಿ ಇಲ್ಲಿ ಕೂಡ ಹಾಗೇನೆ ಯಾವಾಗ ಯೆಲ್ಲೋ ಕಲರ್ ಬಂದುಬಿಡ್ತು ಆವಾಗ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಇಲ್ಲಿ ಕೂಡ ರೆಡ್ ಪಿಂಕ್ ಪರ್ಪಲ್ ಕಲರ್ ಇಲ್ಲಿ ಕೂಡ ಕೆಲಸನೇ ಮಾಡಲ್ಲ ಇದ್ಮೆಂಟಲ್ಲಿ ಪ್ರಾಬ್ಲಮ್ ಆಗುತ್ತೆ ಆ ಪಾರ್ಟಲ್ಲಿ ಏನಾದರೂ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಅಂದಾಗ ಮತ್ತೆ ಕೇಳುವುದೇ ಬೇಡ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ಲಿ ಟಾಯ್ಲೆಟ್ ಪಿಟ್ ಮಾಡ್ಕೊಂಡೆ ಅಂದಾಗ ಕೂಡ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆದರೆ ಈ ಪಾಟ್ ಕಟ್ಟಾಗಿದ್ರು ಕೂಡ ಏನಾಗುತ್ತೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗಿದೆ ಇಮ್ಯುನಿಟಿ ಪವರ್ ಹೊರ್ಟ್ ಹೋಗುತ್ತೆ ಅದಕ್ಕೆ ನಾನು ಹೇಳುದು ನಿಮಗೆ ನಿಮಗೆ ಹಾಸ್ಪಿಟಲ್ಗೆ ಯಾವಾಗ ಹಣಕಾಸು ಹಾಕ್ತಾ ಇರ್ತೀರ ಹಣಕಾಸು ಹಾಕ್ತಾ ಇರ್ತೀರ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತೆ ಅಂದಾಗ ಅದೇನಾಗುತ್ತೆ ಎಲ್ಲೊಂದು ಕಡೆ ಮನೆಯ ವಾಸ್ತು ಸರಿ ಇಲ್ಲ ಅಂತ ಅಂದ್ರೆ ನಾನು ಹೇಳ್ತೀನಿ ನಿಮಗೆ ಮನೆಯ ವಾಸ್ತು ಸರಿ ಇಲ್ಲ ರೈತನೇ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಆಗ ನಿಮಗೆ ಈ ಪಾರ್ಟನ್ನ ನೀವು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿದಾಗ ಕೂಡ ನಿಮಗೆ ಬರತಕ್ಕಂಥ ಒಂದಷ್ಟು ರೋಗ ಏನುಂಟು ಅದು ಗುಣ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ನಿಮಗೆ ಎಲ್ಲೊಂದು ಕಡೆ ಏನಾಗುತ್ತೆ ಆಸ್ಪತ್ರೆಗೆ ಹೋಗ್ತಾ ಇರೋದು ಹೋಗ್ತಾ ಇರೋದು ಹೋಗ್ತಾ ಇರೋದು ಹಣ ಹಾಕ್ತಾ ಇರೋದು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಬೇಕಾ ಬೇಡ ಇದನ್ನ ಸರಿ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಮ್ಯುನಿಟಿ ಪವರ್ನ ಜಾಗ ಇಮ್ಯುನಿಟಿ ಮತ್ತೆ ಹೆಲ್ತ್ ಮತ್ತು ಇಮ್ಯುನಿಟಿ ಜಾಗದು ಹಾಗಾದರೆ ಹೆಲ್ತ್ ಮತ್ತು ಇಮ್ಯುನಿಟಿ ಸರಿಯಾಗಿರ್ಬೇಕು ಅಲ್ವಾ ಈಗ ಒಂದು ಇದು ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಇಲ್ಲಿ ಹೆಲ್ತ್ ಅಂದರೆ ಏನಾಗುತ್ತೆ ನಮ್ಮ ಶರೀರದಲ್ಲಿ ಬರ್ತಕ್ಕಂಥ ಹೆಲ್ತ್ ಅಂತಲ್ಲ ಶರೀರದ ಬರ್ತಕ್ಕಂಥ ರೋಗ ಅಂತಲ್ಲ ನೀವು ಮಾಡೋ ಕೆಲಸದಲ್ಲಿ ಕೂಡ ಅಷ್ಟೇ ಈಗ ಎಣಿಸ್ಕೊಳ್ಳಿ ನಿಮ್ಮ ಹಣಕಾಸಿನ ವಿಚಾರಗಳು ಸರಿಯಾದ ವೇಯಲ್ಲಿ ನಡೀತಾ ಇಲ್ಲ ಎಲ್ಲ ಕಡೆ ಸಾಲ ಮಾಡಿರ್ತೀರಾ ತೀರಿಸಲಿಕ್ಕೆ ಆಗ್ತಾ ಇಲ್ಲ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅದು ಗೊಜಲು ಗೊಜಲು ಆಗಿ ಹೋಗಿದೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ಹೆಲ್ತ್ ಏನುಂಟು ಅದು ಸರಿ ಇಲ್ಲ ಅದರ ಹೆಲ್ತೇ ಸರಿ ಇಲ್ಲ ನಿಮ್ಮ ದುಡ್ಡಿನ ವಿಚಾರದಲ್ಲಿ ಹೆಲ್ತೇ ಸರಿ ಇಲ್ಲ ದುಡ್ಡಿನ ವಿಚಾರದ ಹೆಲ್ತ್ ಏನುಂಟು ಅದು ಹೊಟ್ಟೋದು ಅದಕ್ಕೆ ಗೊಜಲು ಗೊಜಲಾಗಿದೆ ಆಗ ಆಗ ಕೂಡ ಈ ಪಾರ್ಟ್ ಕೆಲಸ ಮಾಡುತ್ತೆ ಆಗ ಕೂಡ ಆ ಪಾರ್ಟಲ್ಲಿ ಅದೇನೋ ಸಮಸ್ಯೆ ಕ್ರಿಯೇಟ್ ಆಗಿದೆ ಅದೇನೋ ತೊಂದರೆ ಉಂಟಲ್ಲಿ ಅದಕ್ಕೋಸ್ಕರ ಈ ಪಾಟ್ ಈ ಒಂದು ಪಾರ್ಟಿಷನ್ ಏನು ಅದು ಪ್ರಾಬ್ಲಮ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅದು ಅಲ್ಲದೆ ಮನೆಯಲ್ಲಿದ್ದ ಎಲ್ಲರೂ ಕೂಡ ಬಾರಿ ಬಾರಿಗೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಅನುಭವಿಸ್ತಾರಂತ ಮತ್ತೊಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಅಲ್ಲಿ ಏನು ವಸ್ತುಗಳನ್ನ ಇಟ್ಟಿದ್ದೀರಾ ರೆಡ್ ಕಲರ್ ಅಲ್ಲಿ ಕಿಟಕಿ ಬಂದ್ಬಿಡ್ತು ರೆಡ್ ಕಲರ್ ಪರ್ದೆ ಹಾಕಿದೀರಿ ರೆಡ್ ಕಲರ್ ನೀವು ಸೋಫಾ ಇಟ್ಕೊಂಡ್ರಿ ರೆಡ್ ಕಲರ್ ಚೇರ್ ಇಟ್ಕೊಂಡ್ರಿ ಚಪ್ಪಲನ್ನ ಪ್ಲೇಸ್ ಮಾಡಿದ್ರಿ ರೆಡ್ ಪಿಂಕ್ ಪರ್ಪಲ್ ಕಲರ್ ಅನ್ನ ಕೊಟ್ಟುಬಿಟ್ರಿ ಎಲ್ಲೋ ಕಲರ್ ಮೂಮೆಂಟ್ ಅಲ್ಲಿ ಕೂಡ ಏನಾಗುತ್ತೆ ಅದು ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಲ್ವಾ ವಾಸ್ತು ಅಂದ್ರೆ ಹಾಗೇನೆ ಬಹಳ ಡೆಪ್ತ್ ಲೆವೆಲ್ ಸಬ್ಜೆಕ್ಟ್ ಅದು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಲಿಬೇಕು ಅದನ್ನ ಅರ್ಥ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ನೀವು ಅದನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ನಾನು ಹೇಳ್ತೀನಿ ಹಾಸ್ಪಿಟಲ್ಗೆ ಹೋಗುವಂತಹ ಜನರು ಕಡಿಮೆ ಆಗಿಬಿಡ್ತಾರೆ ರೈಟ್ ಹಾಸ್ಪಿಟಲ್ ಇರ್ಬೋದು ಹಾಸ್ಪಿಟಲ್ ಏನು ಹಣ ಹಾಕ್ತೀರಾ ಅದೆಲ್ಲ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಇವತ್ತೇನಾಗಿದೆ ಇವತ್ತು ನೀವೊಮ್ಮೆ ಹಾಸ್ಪಿಟಲ್ಗೆ ಹೋಗಿ ನೋಡಿ ಒಮ್ಮೆ ಏನಾಗುತ್ತೆ ಅಲ್ಲಿ ನೋಡಿ ಒಮ್ಮೆ ಕೂತ್ಕೊಂಡು ನೋಡಿ ಎಷ್ಟು ಜನ ಬರ್ತಾರೆ ಹಾಸ್ಪಿಟಲ್ ಇರ್ಬೋದು ಸಣ್ಣ ಸಣ್ಣ ಕ್ಲಿನಿಕ್ ಹೌಸ್ಫುಲ್ ಆಗಿರ್ತದೆ ಪುರ್ಸೊತ್ತೇ ಇಲ್ಲ ಡಾಕ್ಟ್ರಿಗೆ ರೈಟ್ ಹಾಗಾದ್ರೆ ಯಾವಾಗ ನೀವು ಮನೆಯನ್ನ ಸರಿ ಮಾಡ್ಕೊಳ್ತೀರಾ ಮನೆಯನ್ನ ವಾಸ್ತು ಪ್ರಕಾರ ಪ್ರಿಪೇರ್ ಮಾಡ್ತೀರಾ ಬಹಳ ಚೆನ್ನಾಗಿ ಆವಾಗ ನಿಮ್ಗೆ ಅಲ್ಲಿ ಹಾಕಬೇಕಂದ್ರೆ ಹಣನೇ ಕಡಿಮೆ ಆಗುವುದು ನಾನು ಹೇಳ್ತೀನಿ ಯಾರು ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡಿದಾಗ ಮಹಾವಾಸ್ತುವನ್ನ ಫಾಲೋ ಮಾಡಿದಾಗ ಈ ಒಂದು ಟೆಕ್ನಿಕ್ ಅನ್ನ ಅತ್ಯುತ್ತಮ ರೀತಿಯಲ್ಲಿ ಫಾಲೋ ಮಾಡಿದಾಗ ನಾನು ಹೇಳ್ತೀನಿ ನಿಮ್ಮ ಹಾಸ್ಪಿಟಲ್ ನ ದಂಧೆ ಏನುಂಟು ಅಥವಾ ಹಾಸ್ಪಿಟಲ್ನ ಬಿಸ್ನೆಸ್ ಏನುಂಟು ಅದು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗ ಅವರು ಕೂಡ ಯೋಚನೆ ಮಾಡ್ತಾರೆ ಎಲ್ಲೋ ಒಂದು ಕಡೆ ನಾವು ಸಿಕ್ಕಾಕೊಂಡಿದ್ದೇವೆ ಈಗ ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ನೀವು ಮನೆಯನ್ನು ಆ ರೀತಿಯ ಆ ವೇಯಲ್ಲಿ ನೀವು ಇಟ್ಟುಕೊಂಡಾಗ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತಾರೆ ತಾನೇ ಸೊ ಪ್ರಯತ್ನ ಮಾಡಿ ವಾಸ್ತು ಪ್ರಕಾರ ಇದನ್ನು ಸರಿ ಮಾಡಲಿಕ್ಕೆ ರೈಟ್ ಈಗ ಓಕೆ ಹಾಗಾದ್ರೆ ಇನ್ನೊಂದು ವಿಚಾರ ಏನುಂಟು ನಾನು ಹೇಳ್ತೀನಿ ನಿಮಗೆ ಗೆ ಸಂಬಂಧ ಇನ್ನೊಂದು ಝೋನ್ ಯಾವುದು ಬರ್ತದೆ ನಿಮಗೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಈ ಪಾರ್ಟ್ ಓಕೆನಾ ಉತ್ತರದ ವಾಯುವ್ಯ ಸಾರಿ ಪಶ್ಚಿಮದ ವಾಯುವ್ಯ ಭಾಗ ಪಶ್ಚಿಮದ ವಾಯುವ್ಯ ಭಾಗ ಅದು ಡಿಪ್ರೆಷನ್ನ ಜಾಗ ಅಲ್ವಾ ಯಾವಾಗ ನೀವು ಡಿಪ್ರೆಷನ್ಗೆನೇ ಹೊರಟೋಗ್ತೀರಾ ಟೋಟಲ್ ಆಗಿ ಅಲ್ವಾ ಎಂಗ್ಸೈಟಿ ಅಂತೂ ಇರುತ್ತೆ ಜೊತೆಗೆ ಡಿಪ್ರೆಷನ್ ಕೂಡ ಬಂತು ಅಂತಾಗ ಆವಾಗ ಕೂಡ ನಿಮ್ಮ ಶುಗರ್ ಕಾಯಿಲೆ ಏನು ಅದು ಜಾಸ್ತಿ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಲ್ವಾ ನಾನು ಹೇಳ್ತೀನಿ ನಿಮಗೆ ಶುಗರ್ ನೋಡಿ ವಾಸ್ತು ಪ್ರಕಾರ ಇದನ್ನು ಸರಿ ಮಾಡ್ಕೊಳ್ಬೇಕು ಒಂದು ವಿಚಾರ ಇನ್ನೊಂದು ವಿಚಾರ ಏನಂದ್ರೆ ಪ್ರತಿದಿನ ಅದು ಎರಡರಿಂದ ಮೂರು ಗ್ಲಾಸ್ ನೀರನ್ನು ಕುಡಿಯುವಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎರಡರಿಂದ ಮೂರು ಗ್ಲಾಸ್ ನೀರನ್ನ ಎದ್ದ ತಕ್ಷಣನೇ ಮುಖ ತೊಳೆಯದೆ ಅಂದ್ರೆ ಬಾಯಿ ತೊಳೆಯದೇನೆ ನೀರನ್ನು ಕುಡಿಬೇಕು ನಿಮ್ಮ ಆ ಸಲೈವ ಅಂತಲ್ಲ ಬೆಳಿಗಿನ ಸಲೈವ ಈ ಪಾಟಲ್ಲಿ ಇರುವಂತಹ ಅದು ಹೊಟ್ಟೆ ಒಳಗೆ ಹೋದ್ರೆ ಅದೆಲ್ಲವನ್ನು ಕೂಡ ಕ್ಲೆನ್ಸಿಂಗ್ ಮಾಡುತ್ತೆ ಬಹಳ ಚೆನ್ನಾಗಿರ್ತದೆ ಇಮ್ಯುನಿಟಿ ಪವರ್ ಜಾಸ್ತಿ ಅದ್ರ ಜೊತೆಗೆ ಏನು ಹಾಸ್ಪಿಟಲ್ಗೆ ಹಣ ಹಾಕ್ತೀರಾ ಹಣ ಹಾಕಲಿಕ್ಕೆ ಅದು ಬಿಡುದಿಲ್ಲ ಯಾಕಂದ್ರೆ ಇದು ನನ್ನ ಸ್ವಂತ ಅನುಭವ ಯಾಕಂದ್ರೆ ನಂಗೆ ಒಂದು ಎಂಟು ವರ್ಷಗಳ ಮುಂಚೆ ತುಂಬಾನೇ ಹಾಸ್ಪಿಟಲೈಸ್ ಆಗಿರುವಂತದ್ದು ತುಂಬಾ ಮಲೇರಿಯಾ ಬಂದಿರುವಂತದ್ದು ತೊಂದರೆ ಆಗಿರುವಂಥದ್ದು ಬಾರಿ ಬಾರಿ ಅಟ್ಯಾಕ್ ಇದು ಪರಿಸ್ಥಿತಿ ಇತ್ತು ಯಾವಾಗ ನಾನು ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ ನಂತರ ಹಾಸ್ಪಿಟಲ್ಗೆ ಹಣ ಹಾಕುವ ಹಣ ಖರ್ಚು ಅದು ಇಮ್ಯುನಿಟಿ ಪವರ್ ಜಾಸ್ತಿ ಆಯಿತು ಹಾಸ್ಪಿಟಲ್ಗೆ ಹೋಗುವಂತಹ ಹಣ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ತುಂಬಾ ಚೆನ್ನಾಗಿರ್ತದೆ ಇದನ್ನು ಅರ್ಥ ಮಾಡ್ಕೊಂಡಾಗ ನಮ್ಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಇಷ್ಟನ್ನಾದರೂ ನೀವು ಫಾಲೋ ಮಾಡಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಆ ನಂತರ ಶುಗರ್ ಅನ್ನ ಕಂಟ್ರೋಲ್ ಹೆಚ್ಚಾಗಿ ಫ್ರೂಟ್ ಅನ್ನು ಸೇವನೆ ಮಾಡುವುದು ತರಕಾರಿಯನ್ನು ಸೇವನೆ ಮಾಡುವುದು ಒಂದು ಅತ್ಯುತ್ತಮವಾದ ಪರಿಹಾರ ತರಕಾರಿಯನ್ನು ಬೇಯಿಸಿ ಅದನ್ನು ಸೇವನೆ ಮಾಡುವುದು ಕೂಡ ಒಂದು ಅತ್ಯುತ್ತಮ ಪರಿಹಾರ ಬೆಳಿಗ್ಗೆ ಮತ್ತೆ ಸಂಜೆ ರೈಸ್ ಅನ್ನು ಕಡಿಮೆ ಮಾಡಬೇಕಾದ ಇಷ್ಟನ್ನ ಮಾಡಿದಾಗ ನಿಮ್ಮ ಒಂದು ಪ್ಯಾಂಕ್ರೇಜ್ ಲೆವೆಲಲ್ಲಿ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂತೆ ಮೇ ಬಿ ಕಂಟ್ರೋಲ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ವಿಶೇಷ ಸೂಚನೆ ನಾನು ನಾಳೆಯಿಂದ ಮೂರು ದಿನಗಳ ಕಾಲ ಪ್ರೋಗ್ರಾಮ್ ಇರಲ್ಲ ನಾನು ಪ್ರವಾಸದಲ್ಲಿ ಇರ್ತೇನೆ ದೂರ ಇರ್ತೇನೆ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಮುಂದಿನ ಸೋಮವಾರ ಮಾತ್ರ ನಿಮ್ಮನ್ನು ಭೇಟಿ ಮಾಡಬಲ್ಲೇ ತುಂಬಾ ಚೆನ್ನಾಗಿರ್ತದೆ ಅರ್ಥ ಮಾಡ್ಕೊಳ್ಳಿ ಓಕೆನಾ ಇನ್ನು ಕೇಳಬೇಡಿ ಯಾರು ಕೂಡ ಮೆಸೇಜ್ ಮಾಡಿ ಯಾಕಪ್ಪ ಇಲ್ಲ ಪ್ರೋಗ್ರ್ ಪ್ರೋಗ್ರಾಮ್ ಇಲ್ಲ ಅಂತ ಹೋಗಿ ಗೊತ್ತಾಯ್ತು ಹಾಗಾದ್ರೆ ಇದರ ಒಂದು ವಿಚಾರದಲ್ಲಿ ಬಹಳಷ್ಟು ವಿಚಾರಗಳಿವೆ ಸೀಕ್ರೆಟ್ ವಿಚಾರಗಳಿವೆ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಖಂಡಿತ ಇಷ್ಟಪಡ್ತೇನೆ ಜ್ಯೋತಿಷ್ಯದ ಬಗ್ಗೆ ಕೂಡ ಒಂದಷ್ಟು ವಿಚಾರ ನಿಮ್ ಜೊತೆ ಹಂಚಿಕೊಳ್ತೇನೆ ಖಂಡಿತವಾಗಿವೆ ಬಟ್ ಈಗ ಸಮಯ ಮೀರಿ ತಗೊಂಡು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತಿದ್ದೇನೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಮೇಡಿ ಮುಂದಿನ ಸೋಮವಾರ ದಿವಸ ಬೆಳಿಗ್ಗೆ ಅಂತ ಹೇಳ್ತಾವೆ ಮುಂದಿನ ಸೋಮವಾರ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಿ ವರ್ಲ್ಡ್ ಟ್ವೆಂಟಿ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ